ಇದೊಂದು ಸಮಸ್ಯೆ ಇಲ್ಲ ಅಂದ್ರೆ ಇಡೀ ಜೀವನವೇ ಚೆನ್ನಾಗಿರುತ್ತೆ, ಸಮಾಜವೇ ಚೆನ್ನಾಗಿರುತ್ತೆ. ಇದೊಂದು ದೊಡ್ಡ ಪಿಡುಗು, ಹೆಂಗಾದರೂ ನಿರ್ಮೂಲನೆ ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬರೂ ಕೂಡ ಅಂದರೆ ಹೋರಾಟಗಾರರು ಎಲ್ಲ ಪ್ರಯತ್ನ ಪಡ್ತಾ ಇರ್ತಾರೆ. ಅರೆ ಏನ್ರಿ, ಏನು ಕತೆ, ಯಾವ ಪಿಡುಗು? ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಒಂದು ನಿರ್ಮೂಲನೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನು ಊಹೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ರೀ. ಒಂದು ಸಣ್ಣ ಸಣ್ಣ ಕೆಲಸ ಆಗಬೇಕು ಅಂದರೂ ಕೂಡ ದುಡ್ಡು ಬಿಚ್ಚಬೇಕು, ಲಂಚ ಕೊಡಬೇಕು ಅಂತ ಸಾಮಾನ್ಯರು ಮಾತನಾಡ್ಕೊಳ್ತಾರೆ. ಆದರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು, ಅಧಿಕಾರದಲ್ಲಿರೋರು, ಸರ್ಕಾರದ ಆಡಳಿತವನ್ನು ಕಾಪಾಡಬೇಕಾದಂಥವ್ರು, ಪ್ರಮುಖ ಹುದ್ದೆಯಲ್ಲಿರುವಂಥವ್ರೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾದಂಥವ್ರೆ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕೆ ಕೊಡ್ತಾರೆ, ಭ್ರಷ್ಟಾಚಾರಕ್ಕೆ ಈಲ್ಡ್ ಆಗ್ತಾರೆ. ಅದು ಎಷ್ಟರ ಮಟ್ಟಿಗೆ? ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಒಂದು ರಾಜ್ಯವೇ ಬೆಚ್ಚಿ ಬೀಳುವಂಥ ಒಂದು ಸ್ಫೋಟಕ ಸುದ್ದಿ ನಿಮ್ಮ ಪವರ್ ಟಿವಿಯಲ್ಲಿ, ಪವರ್ ಫೋಕಸ್ನಲ್ಲಿ ನಾವು ಇವತ್ತು ಚರ್ಚೆ ಮಾಡೋಣ. ಹಾಗಾದರೆ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯ ಎಲ್ಲವನ್ನೂ ಕೂಡ ತಿಳಿತಾ ಹೋಗೋಣ. ವೆಲ್ಕಮ್ ಟು ಪವರ್ ಫೋಕಸ್, ನಾನು ನಿಮ್ಮ ರಾಘವ ಸೂರ್ಯ. ಶ್ರೀನಿವಾಸ ಲೀಲೆ ಗೋವಿಂದ ಗೋವಿಂದ. ನೋಡಿ, ಗೋವಿಂದ ಅಂತ ಹೇಳಿದ ತಕ್ಷಣ ನಮಗೆ ಭಗವಂತನ ಜಪ ಮಾಡ್ತೀವಿ, ಅದರ ಜೊತೆಗೆ ಗೋವಿಂದ ಅಂದರೆ ಎಲ್ಲವೂ ಕಳ್ಕೊಂಡ್ಬಿಟ್ವಿ ಅನ್ನುವ ಅರ್ಥ ಕೂಡ ಬರುತ್ತೆ. ಹಾಗಾದರೆ ಇದರ ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ನ ನಿಮ್ಮ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನೋಡ್ತಾ ಹೋಗೋಣ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ಒಂದು ಸ್ಟೋರಿ. ಯಾಕಂತ ಹೇಳಿದ್ರೆ ಹೇಗೆ ಯಾಮಾರಿಸ್ತಾರೆ, ಯಾಮಾರಿಸೋರ ಒಂದು ಜಾಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹಾಕಬೇಕು. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ವ್ಯವಸ್ಥಿತ, ಸರ್ಕಾರವೇ ಇದರ ಒಂದು ರಾಯಭಾರಿ ಆಗಿದೆಯಾ ಅನ್ನೋದಕ್ಕೆ ಒಂದು ಪೂರಕ ಉದಾಹರಣೆ, ಜ್ವಲಂತ ಉದಾಹರಣೆ. ಬೇಲಿಯೇ ಎದ್ದು ಹೊಲ ಮೇಯ್ದಂಥ ಒಂದು ರೋಚಕ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅಸಹ್ಯ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ಇನ್ನಾದರೂ ನಾವು ಎಚ್ಚೆತ್ಕೊಳ್ಳಿಕ್ಕೆ ಸಾಧ್ಯವ? ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬಹುದು ಅನ್ನುವ ಆಶಯದೊಂದಿಗೆ ಪವರ್ ಟಿವಿ ಈ ಸುದ್ದಿಯನ್ನು ವಿಸ್ತೃತವಾಗಿ ಪ್ರಸಾರ ಮಾಡ್ತಾ ಇದೆ. ಇದು ರಾಜ್ಯದ ಮಹಾನ್ ಭ್ರಷ್ಟಾಚಾರದ ಕಥೆ, ಬೃಹದಾಕಾರದ ಕಥೆ, ಬೇಲಿನೇ ಎದ್ದು ಹೊಲ ಮೇಯ್ದಂಥ ಕರ್ಮಕಾಂಡ. ನೋಡಿ, ಲೋಕಾಯುಕ್ತ ಕಚೇರಿಯಲ್ಲೇ ಲಂಚಾವತಾರ ಇಲ್ಲಿ ತಾಂಡವವಾಡುತ್ತೆ. ನ್ಯೂಸ್ ಚಾನೆಲ್ ಮುಖ್ಯಸ್ಥರಿಂದಲೂ ಭ್ರಷ್ಟಾಚಾರ ಆಗತ್ತೆ. ಇಂಗ್ಲಿಷ್ ಪತ್ರಿಕೆ ವರದಿಗಾರನಿಂದಲೂ ಕೂಡ ವಸೂಲಿ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ. ವೆರಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಎರಡು ಜೆಗಳು ತುಂಬ ಚೆನ್ನಾಗಿರ್ಬೇಕ್ರಿ, ಒಂದು ಜಡ್ಜು ಇನ್ನೊಂದು ಜರ್ನಲಿಸ್ಟು ಅಂತ ಹೇಳ್ತೀವಿ. ಆದರೆ ಆ ಜೆ ಅನ್ನೋ ಪದ ಇವತ್ತು ಅರ್ಥವನ್ನು ಕಳ್ಕೊಂಡಿದೆಯಾ ಅನ್ನೋದಕ್ಕೆ ಬಹಳಷ್ಟು ಪೂರಕ ಉದಾಹರಣೆಗಳಿದ್ದಾವೆ. 300 ಕೋಟಿ ಲೂಟಿ ಮಾಡಿದ ಅಧಿಕಾರಿಯ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಬಟ ಬಯಲಾಗ್ತಾ ಇದೆ. ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಭ್ರಷ್ಟ ಅಧಿಕಾರಿಗಳ ಕಥೆ ಇದು. ಭ್ರಷ್ಟ ಐಎಎಸ್ ಅಧಿಕಾರಿಯಿಂದ 100 ಕೋಟಿ ಲಂಚಾವತಾರದ ಪುರಾಣ ಇದು. ಪವರ್ ಟಿವಿ ಬಿಚ್ಚಿಡ್ತಾ ಇದೆ ಥ್ರಿಲ್ಲಿಂಗ್ ರೋಚಕ ಸ್ಟೋರಿ, ಮ್ಯಾಸಿವ್ ಸ್ಟೋರಿ, ಸ್ಫೋಟಕ ಸುದ್ದಿ. ಮಾಜಿ ಲೋಕಾಯುಕ್ತ, ನಿವೃತ್ತ ಐಎಎಸ್ ಅಧಿಕಾರಿಯ ಕಳ್ಳಾಟ. ಲೋಕಾಯುಕ್ತರು ಅಂತ ಹೇಳಿದ ತಕ್ಷಣ, ಐಎಎಸ್ ಅಧಿಕಾರಿಗಳು ಅಂತ ಹೇಳಿದ ತಕ್ಷಣ ನಮಗೆ ಎಂತಹ ಗೌರವ ಭಾವನೆ ಬರುತ್ತೆ. ಆದರೆ ಇದು ಗೌರವ ಭಾವನೆ ಮೂಡಿಸುವಂಥದ್ದಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲದಲ್ಲಿ ಸೆಕ್ರೆಟರಿ ಆಗಿದ್ದಂಥ ಅಧಿಕಾರಿ ಇವರು. ಸಿದ್ದರಾಮಯ್ಯ ಸಿಎಂ ಆಗಿದ್ದ ಕಾಲದಲ್ಲಿ ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿ ಕೆಲಸ ನಿಭಾಯಿಸ್ತಾರೆ. ಇದು ನಿವೃತ್ತ ಐಎಎಸ್ ಅಧಿಕಾರಿ ಕೆಆರ್ ಶ್ರೀನಿವಾಸ್ ಭ್ರಷ್ಟಾಚಾರದ ಪುರಾಣ. 2014ರಲ್ಲಿ ಕೆಎಎಸ್ ನೇಮಕಾತಿ ಮತ್ತು ಭೂ ಹಗರಣದಲ್ಲಿ ಸಿಕ್ಕಾಕೊಂಡಿರ್ತಾರೆ ಈ ಶ್ರೀನಿವಾಸ್. ಶ್ರೀನಿವಾಸ್ ವಿರುದ್ಧ ಸಾಮಾಜಿಕ ಹೋರಾಟಗಾರ, ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯಿಂದ ದೂರು ಕೊಡಲಾಗತ್ತೆ. ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿರ್ತಾರೆ ದಿನೇಶ್ ಕಲ್ಲಹಳ್ಳಿ. ಹಾಗಾದರೆ ವಾಟ್ ಈಸ್ ದ ಇನ್ಸೈಡ್ ಸ್ಟೋರಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಅವತ್ತು ಐಎಎಸ್ ಅಧಿಕಾರಿ ಶ್ರೀನಿವಾಸ್ಗೆ ಉದ್ಯಮಿ ರಾಜೇಶ್ ಪ್ರಭು ಮುಂದಾಗಿರ್ತಾರೆ. ಮಂಗಳೂರು ಮೂಲದ ವೈಷ್ಣವಿ ಎಕ್ಸ್ಪ್ರೆಸ್ ಕಾರ್ಗೋ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರಿವರು ರಾಜೇಶ್ ಪ್ರಭು. ಸ್ನೇಹಿತನನ್ನು ರಕ್ಷಣೆ ಮಾಡೋಕ್ಕೆ ದೊಡ್ಡ ಒಂದು ಸವಾಲನ್ನು ಎದುರಿಸ್ತಾರೆ, ರಿಸ್ಕ್ನ ತೆಗೆದುಕೊಳ್ತಾರೆ ಉದ್ಯಮಿ ರಾಜೇಶ್ ಪ್ರಭು. ಶ್ರೀನಿವಾಸ್ ಮೇಲಿನ ದೂರನ್ನು ಆಧರಿಸಿ ಅವರ ಮೇಲೆ ಬ್ಲ್ಯಾಕ್ಮೇಲ್ ಮಾಡಲಾಗತ್ತೆ. ಸುದ್ದಿ ಪ್ರಸಾರ ಮಾಡೋದಾಗಿ ಪ್ರೋಮೋವನ್ನು ಬಿತ್ತರಿಸುತ್ತೆ ನ್ಯೂಸ್ ಚಾನೆಲ್. ಪ್ರೋಮೋ ನೋಡಿ ನಡುಗಿ ಹೋಗಿರ್ತಾರೆ ಅಂದಿನ ಐಎಎಸ್ ಅಧಿಕಾರಿ ಕೆ ಆರ್ ಶ್ರೀನಿವಾಸ್. ಅವತ್ತು ಐಎಎಸ್ ಅಧಿಕಾರಿ ಶ್ರೀನಿವಾಸ್ ಅವರಿಗೆ ಒಂದು ರೀತಿ ಸಹಾಯ ಹಸ್ತವನ್ನು, ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ ರಾಜೇಶ್ ಪ್ರಭು. ಹಾಗಾದರೆ ಯಾರವರು ರಾಜೇಶ್ ಪ್ರಭು, ಏನು ಮಾಡ್ತಾ ಇದ್ದಾರೆ, ಹಕ್ಕಿಕತ್ತೇನು, ಅಸಲೀಯತೆಯೇನು, ಎಲ್ಲವನ್ನು ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಡೀಟೇಲ್ಸ್ನ ನಾವು ಪವರ್ ಟಿವಿ ಸ್ಟುಡಿಯೋದಲ್ಲೇ ಪಡಿತಾ ಹೋಗೋಣ. ಅವರು ನಮ್ಮ ಜೊತೆಗಿದ್ದಾರೆ, ಉದ್ಯಮಿ ರಾಜೇಶ್ ಪ್ರಭು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ.
ಯಾರು ರಾಜೇಶ್ ಪ್ರಭು ಅಂತ ಹೇಳಿದ ತಕ್ಷಣ ಅವರೊಬ್ರು ಉದ್ಯಮಿ ಅಂತೀವಿ. ಆದ್ರೆ ಅದರ ಹಿನ್ನೆಲೆ ಏನು? ಈ ಶ್ರೀನಿವಾಸ್ IAS ಅಧಿಕಾರಿ ಹ್ಯಾಕ್ ಪರಿಚಯ ಆಗ್ತಾರೆ, ತುಂಬಾ ಉತ್ತಮ ಒಡನಾಟ ಹೊಂದಿದಂಥವ್ರು. ಈ ರೀತಿ ಅವರ ವಿರುದ್ಧವೇ ಇವತ್ತು ದೂರು ದಾಖಲಾಗುತ್ತೆ, ಅವ್ರ ವಿರುದ್ಧ ಸುದ್ದಿ ಪ್ರಸಾರ ಮಾಡೋ ನಿಟ್ಟಿನಲ್ಲಿ ತಾವು ಕೂಡ ಪ್ರಮುಖ ಪಾತ್ರ ವಹಿಸ್ತೀರಿ. ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ದಿಸ್? 2014ರಲ್ಲಿ KR ಶ್ರೀನಿವಾಸ್ ಮೇಲೆ ಒಂದು ದೂರಾಗುತ್ತೆ. ಆ ದೂರಿನ ಬಗ್ಗೆ ಅದನ್ನು ಫುಲ್ ಮ್ಯಾನೇಜ್ ಮಾಡಿದ ನಾನು. ಈ ಸ್ಟೋರಿ ಹೊರಗೆ ಈಗ ಆರಂಭದಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ರಿ, ಶ್ರೀನಿವಾಸ್ ಅವರು ಮತ್ತೆ ನಿಮ್ಮ ನಡುವೆ ಯಾವ ರೀತಿ ಒಡನಾಟ ಶುರುವಾಗುತ್ತೆ ಅನ್ನೋದ್ರಿಂದ ಶುರು ಮಾಡೋಣ. ಸರಿ, ಶ್ರೀನಿವಾಸ್ ಮತ್ತೆ ನಮ್ಮ ಜೊತೆಯಲ್ಲಿ ಒಡನಾಟ ತುಂಬಾ ಚೆನ್ನಾಗಿತ್ತು, ತುಂಬಾ ಒಳ್ಳೇದಿತ್ತು. ಸ್ನೇಹಿತರು ಓಕೆ, ಅವರು ಅವರ ಕುಟುಂಬ ನಮ್ಮ ಕುಟುಂಬ ಒಳ್ಳೆ ಸ್ನೇಹಿತ ಓಕೆ, ಒಳ್ಳೆ ಸಾಮರಸ್ಯದಿಂದ ಇತ್ತು. ಅವರದು ಪ್ರಾಬ್ಲಮ್ ಅನ್ನು ನಾನು ನನ್ನ ಪರ್ಸನಲ್ ಪ್ರಾಬ್ಲಮ್ ಆಗಿ ತಗೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಸಾಲ್ವ್ ಮಾಡಿದ್ದೇನೆ. ಓಕೆ, ಸೊ ಆದರೆ ಅವರು ಅದನ್ನು ಮಿಸ್ಯೂಸ್ ಮಾಡಿದ್ರು. ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಸೊ ಅಂದ್ರೆ ಒಬ್ಬ ಆತ್ಮೀಯ ಸ್ನೇಹಿತನನ್ನು ರಕ್ಷಣೆಗೆ ಮುಂದಾದಂಥವ್ರು ಇವತ್ತು ನೀವು ಅವರ ವಿರುದ್ಧ ಹರಿಹಾಯ್ತಾ ಇದ್ದೀರಿ, ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಇವತ್ತು ಎಲ್ಲರ ಮುಂದೆ ರಾಜಾರೋಷವಾಗಿ ಯಾವುದೇ ಭಯ ಇಲ್ಲದೆ ಯಾವುದೇ ಭಯ ಇಲ್ಲ ಪವರ್ ಟಿವಿ ಸ್ಟುಡಿಯೋಗೆ ಬಂದು ಹೇಳ್ತಾ ಇದ್ದೀವಿ. ಎಸ್ ಸರ್, ಐ ವಿಲ್ ಬಿ ವಿತ್ ಯು, ನಿಮ್ಮ ಜೊತೆ ಮಾತನಾಡ್ತೀನಿ. ಇನ್ನು ಮುಂದಿನ ಸುದ್ದಿ ಇನ್ನೂ ಕೂಡ ರಣರೋಚಕವಾಗಿದೆ. ಏನಿದು ರಣರೋಚಕ? ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನ್ಯೂಸ್ ಚಾನೆಲ್ ಮುಖ್ಯಸ್ಥರನ್ನ ಭೇಟಿ ಮಾಡೋಕೆ KR ಶ್ರೀನಿವಾಸ್ ಪ್ರಯತ್ನ ಪಡ್ತಾರೆ. IAS ಅಧಿಕಾರಿ ಮಂಗಳೂರಿನಲ್ಲಿದ್ದ ಉದ್ಯಮಿ ರಾಜೇಶ್ ಪ್ರಭು ಅವರಿಗೆ ಶ್ರೀನಿವಾಸ್ ಕರೆ ಮಾಡ್ತಾರೆ ಸಹಾಯಕ್ಕಾಗಿ. ರಾಜೇಶ್ ಪ್ರಭುಗೆ ಶ್ರೀನಿವಾಸ್ ಮೊರೆ ಹೋಗ್ತಾರೆ, ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾರೆ. ಪವರ್ ಟಿವಿ ಸ್ಟುಡಿಯೋದಲ್ಲಿರುವಂತಹ ಇದೇ ರಾಜೇಶ್ ಪ್ರಭು ಅವರು ಶ್ರೀನಿವಾಸ್ ಅವರಿಗೆ ಸಹಾಯದ ಭರವಸೆ ನೀಡ್ತಾರೆ, ಅಭಯದ ಹಸ್ತವನ್ನ ಚಾಚ್ತಾರೆ. ರಾಜೇಶ್ ಪ್ರಭು ಯಾವ ರೀತಿ ಅಭಯ ಹಸ್ತವನ್ನ ಚಾಚ್ತಾರೆ, ಯಾವ ರೀತಿ ಭರವಸೆ ಕೊಡ್ತಾರೆ ನೋಡ್ತಾ ಹೋಗೋಣ. ಲೋಕಾಯುಕ್ತ ಅಧಿಕಾರಿಗಳ ನಿರ್ವಹಣೆ ಜವಾಬ್ದಾರಿ ರಾಜೇಶ್ ಅವರ ಹೆಗಲಿಗಿರುತ್ತೆ. ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರೆ ರಾಜೇಶ್ ಪ್ರಭು, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರೆ. ಬಾಲಬ್ರೂಯಿ ಅತಿಥಿ ಗೃಹದಲ್ಲಿ ಲೋಕಾಯುಕ್ತ ADGP ಅವರನ್ನ ಭೇಟಿ ಆಗ್ತಾರೆ. ಹಗರಣ ಮುಚ್ಚಾಕೋಕೆ ಸತ್ಯನಾರಾಯಣ ರಾವ್ ಅವರಿಗೆ ರಾಜೇಶ್ ಮನವಿ ಮಾಡಿಕೊಳ್ತಾರೆ. ಸತ್ಯನಾರಾಯಣ ರಾವ್ ಜೊತೆ ಶ್ರೀನಿವಾಸ್ ಅವರು ಸಂಬಂಧ ಕೆಡಿಸ್ಕೊಂಡಿರ್ತಾರೆ, ಉತ್ತಮ ಬಾಂಧವ್ಯದಲ್ಲಿ ಇರೋದಿಲ್ಲ. ವರ್ಗಾವಣೆ ವಿಷಯದಲ್ಲಿ ADGP ಜೊತೆ ಶ್ರೀನಿವಾಸ್ ವೈಮನಸ್ಯ ಹೊಂದಿರ್ತಾರೆ. ಶ್ರೀನಿವಾಸ್ ಅವರನ್ನ ಬಿಡೋದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ ಯಾರು? ADGP ಪಟ್ಟು ಬಿಡದೆ ಮನವೊಲಿಸ್ತಾರೆ, ಬಹಳ ಕಸರತ್ ಮಾಡ್ತಾರೆ. ರಾಜೇಶ್ ಪ್ರಭು ಉದ್ಯಮಿ, ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವರ ಹೆಗಲಿಗೇರಿಸ್ಕೊಳ್ತಾರೆ ರಾಜೇಶ್ ಪ್ರಭು. ADGP ಸತ್ಯನಾರಾಯಣ ರಾವ್ ಜೊತೆ ಎರಡನೇ ಸಂಧಾನ ಫಲಪ್ರದವಾಗುತ್ತೆ, ಯಶಸ್ವಿ ಆಗುತ್ತೆ. ಆ ಸಂಧಾನದ ಮಾತುಕತೆ ಬೆಂಗಳೂರಿನ ಅಶೋಕ್ ಹೋಟೆಲ್ನಲ್ಲಿ ನಡೆಯುತ್ತೆ. ಕೊನೆಗೂ ಸತ್ಯನಾರಾಯಣ ರಾವ್ ಅವರನ್ನು ರಾಜೇಶ್ ಪ್ರಭು ಒಪ್ಪಿಸುವಲ್ಲಿ ಯಶಸ್ವಿ ಆಗ್ತಾರೆ, ಯಶ ಕಾಣ್ತಾರೆ. ADGP ರಾವ್ ಜೊತೆ 6.5 ಕೋಟಿ ರೂಪಾಯಿ ಡೀಲ್ನ ಕುದುರಿಸ್ತಾರೆ. ಯಾರು? ರಾಜೇಶ್ ಪ್ರಭು. ರೇಡ್ ಮಾಡದೆ ಬಿ ರಿಪೋರ್ಟ್ ಹಾಕೋಕೆ ADGP ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಒಪ್ಪಿಗೆ ಸೂಚಿಸ್ತಾರೆ. ತನಗೆ ಮತ್ತು ಕೆಲ ಅಧಿಕಾರಿಗಳಿಗೆ ಪ್ರತ್ಯೇಕ ಹಣಕ್ಕೆ ಬೇಡಿಕೆ ಕೂಡ ಇಡಲಾಗತ್ತೆ. ತನಿಖಾಧಿಕಾರಿ ಹಾಗೂ ಇನ್ಸ್ಪೆಕ್ಟರ್ಗೂ ಲಂಚ ಕೊಡೋಕೆ ಡಿಮ್ಯಾಂಡ್ ಇಡಲಾಗತ್ತೆ. ತನಗೆ 6 ಕೋಟಿ, ಇನ್ನಿತರ ಅಧಿಕಾರಿಗಳಿಗೆ 2.5 ಕೋಟಿ ರೂಪಾಯಿಗಳಿಗೆ ಡೀಲ್ ಇಲ್ಲಿ ಫಿಕ್ಸ್ ಆಗುತ್ತೆ. ಓಕೆ, ಹಾಗಾದರೆ ಆ ಡೀಲ್ ಯಾವ ಕಾರಣಕ್ಕೆ ಅನ್ನೋದು ನಿಮಗೆ ಗೊತ್ತಾಯಿತು. ಅಂದರೆ ಇಲ್ಲಿ ಯಾವುದೇ ತನಿಖೆ ಆಗದೆ ಬಿ ರಿಪೋರ್ಟ್ ಹಾಕಬೇಕು ಅಂಥೇಳಿ ADGP ಅವರನ್ನು ಯಾರು ದುಂಬಾಲು ಬೀಳ್ತಾರೆ? ಇದೇ ರಾಜೇಶ್ ಪ್ರಭು ಅವರು. ಎಸ್ ಸರ್, ಹೇಗೆ ಅದನ್ನು ನೆನಪಿಸ್ಕೊಳ್ತೀರಿ ನೀವು, ಹೇಗೆ ನೀವು ಕುದುರಿಸ್ತೀರಿ ಶ್ರೀನಿವಾಸ್ ಅವರು ಮತ್ತು ಇಲ್ಲಿ ADGP ಅವರ ನಡುವೆ ಸತ್ಯನಾರಾಯಣ ರಾವ್ ಅವರ ಜೊತೆ ಒಂದು ವೈಮನಸ್ಸ ಇರುತ್ತೆ, ಹೇಗೆ ನೀವು ಆ ವೈಮನಸ್ಸನ್ನ ತೊಡೆದು ಹಾಕುವಲ್ಲಿ ಯಶಸ್ವಿ ಆಗ್ತೀರಿ, ಹೇಗೆ ಫಲಪ್ರದ ಆಗುತ್ತೆ ಈ ಡೀಲು? ಸತ್ಯನಾರಾಯಣ ರಾವ್ ಅವರು KR ಶ್ರೀನಿವಾಸ್ ಅವರಿಗೆ ರೈಡ್ ಮಾಡಿ ಸಸ್ಪೆಂಡ್ ಆಗಬೇಕಂತಲೇ ಆಟ ಹಿಡಿದು ಕೂತ್ಕೊಂಡಿದ್ದು. ಹೌದು, ಆದರೆ ನಾವು ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ಅವರನ್ನು ಮನ ಒಲಿಸಿ ಅವರನ್ನು ಒಪ್ಪಿಸಿ KR ಶ್ರೀನಿವಾಸ್ ಅವರನ್ನು ಬಚಾವ್ ಮಾಡಿದ್ದೇವೆ ನಾವು ಅಂದಿನ ದಿವಸಕ್ಕೆ. 9 ವರ್ಷಗಳ ಹಿಂದೆ ಇದು? ಹೌದು, 9 ವರ್ಷಗಳ ಹಿಂದೆ. ಅದರ ನಂತರ ಅದು 21 ದಿವಸದಲ್ಲಿ ಈ ಇಡೀ ಹಗರಣ ಏನೂ ಆಗೇ ಇಲ್ಲ. ಇದು ಹಗರಣ ಆದದ್ದು ಬೇರೆ, ಹಗರಣ ಬಿ ರಿಪೋರ್ಟ್ ಬಂದದ್ದು ಬೇರೆ, ನಿಜವಾದ ಹಕ್ಕಿಕತೆ ಬೇರೆ, ನಿಜವಾದ ಹಕ್ಕಿಕತೆ ಬೇರೆ. ಓಕೆ, ಅಂದರೆ ಈಗ ಅವರ ನಡುವೆ ವೈಮನಸ್ ಯಾಕಾಗಿರುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೋದಾ ತಾವು? ಅದು ನನಗೆ ತಿಳಿದ ಮಟ್ಟಿಗೆ KR ಶ್ರೀನಿವಾಸ್ ಹೇಳಿದ ಮಟ್ಟಿಗೆ
ಸತ್ಯನಾರಾಯಣ ರಾವ್ ಅವರಿಗೆ ವರ್ಗಾವಣೆ ವಿಷಯದಲ್ಲಿ ಮತ್ತೆ ಕೆಪಿಎಸ್ಸಿ ಚೇರ್ಮನ್ ಆಗುವ ಅವಕಾಶ ಇದೆ ಅವಕಾಶ ಶ್ರೀನಿವಾಸ್ ಅವರಿಗೆ ಸಹ ಇತ್ತು ಅಂತ ಅವರು ಹೇಳ್ತಿದ್ರು ಪೊಲಿಷನ್ ಬೋರ್ಡ್ ಮೆಂಬರ್ ಕೂಡ ಆಗ್ತೀನಿ ಪೊಲಿಷನ್ ಬೋರ್ಡ್ ಮೆಂಬರ್ ಅವಕಾಶ ಇದೆ ಅಂತ ಹೇಳ್ತಾರೆ ಅದು ಅದರ ನಂತರದ್ದು ಅದು ನಿವೃತ್ತರಾದ ಮೇಲೆ ಪೊಲಿಷನ್ ಬೋರ್ಡ್ ಇದ್ದು ಈ ಸಿದ್ದರಾಮಯ್ಯ ಸಾಹೇಬರ ಕೃಪಾಕಟಾಕ್ಷದಲ್ಲಿ ಇವರು ಕೆಪಿಎಸ್ಸಿ ಅಧ್ಯಕ್ಷರಾಗಲಿಕ್ಕೆ ಟ್ರೈ ಮಾಡ್ತಾ ಇದ್ದರು ಅದೇ ಸಮಯದಲ್ಲಿ ಇನ್ನೊಬ್ಬರು ಐಎಎಸ್ ಅಧಿಕಾರಿ ಶಾಂಭಟ್ರು ಅಂತ ಒಬ್ಬರು ಇದ್ದರು ಅವರು ಟ್ರೈ ಮಾಡ್ತಾ ಇದ್ದರು ಮತ್ತೆ ಮುಂದಕ್ಕೆ ಅವರು ಸಕ್ಸಸ್ ಆದರು ಇವರು ಆಗಲಿಲ್ಲ ಎ ಡಿ ಜಿ ಪಿ ಅವರು ಸತ್ಯನಾರಾಯಣ ರವರನ್ನು ಆ ಕಾರಣದಿಂದ ಅಲ್ಲೇ ವೈಮನಸ್ಸು ಪ್ರಾರಂಭ ಆಗಿತ್ತು ಸ್ಟಾರ್ಟ್ ಆಗಿತ್ತು ಓಕೆ ಆದರೆ ಅಲ್ಲಿ ಏನು ಮ್ಯಾಜಿಕ್ ಮಾಡ್ತೀರಿ ನೀವು ದುಡ್ಡು ಒಂದೇ ಇಲ್ಲಿ ಮ್ಯಾಜಿಕ್ ಆಗುತ್ತಾ ದುಡ್ಡು ಒಂದೇ ಮ್ಯಾಜಿಕ್ ಮತ್ತು ನಮ್ಮ ರಿಕ್ವೆಸ್ಟ್ ನಮ್ಮ ರಿಕ್ವೆಸ್ಟ್ ಓಕೆ ನಾನು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೇನೆ ನಾನು ಸತ್ಯನಾರಾಯಣ ರಾವ್ ಸಾಹೇಬರದ್ದು ಕಾಲು ಸಮೇತ ಹಿಡಿದಿದ್ದೇನೆ ಈ ವಿಷಯದಲ್ಲಿ ಅವರು ಆಟಕ್ಕೆ ಕೂತ್ಕೊಂಡಿದ್ದರು ಮನೆಗೆ ರೈಡ್ ಮಾಡಬೇಕು ಕೆ ಆರ್ ಶ್ರೀನಿವಾಸ್ ಸಸ್ಪೆಂಡ್ ಆಗಲೇಬೇಕು ಅಂತ ಅಂದರೆ ಇವತ್ತು ಕೆ ಆರ್ ಶ್ರೀನಿವಾಸ್ ಅವರಿಗೆ ಅದು ಮರ್ತೋಗಿದೆ ಮರ್ತೋಗಿದೆ ಅವರು ಮಂಗಳೂರು ಜನ ಕೆಟ್ಟ ಜನ ಅಂತ ಹೇಳ್ತಾರೆ ಬಟ್ ಮಂಗಳೂರು ಜನರು ನಾವು ಒಳ್ಳೆಯವರಿಗೆ ಭಾರಿ ಒಳ್ಳೆಯವರು ಸ್ನೇಹಕ್ಕೆ ಭಾರಿ ಬೆಲೆ ಕೊಡ್ತೇವೆ ಕೆಟ್ಟವರಿಗೆ ಕೆಟ್ಟವರಾಗಿರ್ಬೋದು ನಾವು ಆದರೆ ಆದರೆ ಅವರು ಒಂದು ಕಾಲದಲ್ಲಿ ನಿಮಗೆ ಬಹಳ ಒಳ್ಳೆಯವರಾದವರು ಆತ್ಮೀಯರಾದಂಥವರು ಹೌದು ಆದರೆ ಇದ್ದಕ್ಕಿದ್ದ ಹಾಗೆ ಈ ವೈಮನಸ್ಸು ನಿಮ್ಮ ನಡುವೆ ಬರೋಕ್ಕೆ ಕಾರಣ ಏನು ಅನ್ನೋದನ್ನು ವಿವರವಾಗಿ ಹೇಳ್ಬೋದಾ ಹೇಳ್ಬೋದು ನಮ್ಮ ನಡುವೆ ಈಗ ಹಣದು ಲೆಕ್ಕಾಚಾರದಲ್ಲಿ ಆ ಟೈಮಿಂದ ಅಂದರೆ ಟ್ರಾನ್ಸ್ಫರು ಟೆಂಡರು ಹೌದು ಓಕೆ ಕೊಟ್ಟದ್ದು ತೆಗೆದುಕೊಂಡವರು ಈ ಎರಡರ ನಡುವೆ ನೀವೊಂದು ಸೇತುವೆ ಕೆಲಸ ಮಾಡಿ ನಾನು ಸೇತುವೆ ಕೆಲಸ ಮಾಡಿದ್ದೇನೆ ಆ ಸೇತುವೆ ನಡುವೆ ಒಂದು ಪಿಲ್ಲರ್ ಸಹ ನಾನಾಗಿದ್ದೇನೆ ಆಸ್ ಎ ಪಿಲ್ಲರ್ ಒಂದು ಪಿಲ್ಲರ್ ನಾನು ಸಹ ಬಟ್ ನಾನು ಪಿಲ್ಲರ್ ಆಗಿದ್ದದ್ದು ಅವರು ಮರ್ತು ಹೋಗಿದೆ ಸೊ ನನ್ನ ಪಿಲ್ಲರನ್ನು ಬಿಟ್ಟು ಬಿಟ್ಟಿದ್ದಾರೆ ನಾನು ತುಂಬ ಸಾರಿ ರಿಕ್ವೆಸ್ಟ್ ಮಾಡಿದೆ ಸೊ ರಿಕ್ವೆಸ್ಟ್ ಮಾಡಿ ನನಗೆ ನ್ಯಾಯ ಸಿಕ್ಕಲಿಲ್ಲ ಸೊ ನ್ಯಾಯ ಸಿಕ್ಕದಕ್ಕೆ ನಾನು ಈಗ ಪುನಃ ಲೋಕಾಯುಕ್ತಕ್ಕೆ ಅಂದ್ರೆ ನ್ಯಾಯ ಅಂದ್ರೆ ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಅಷ್ಟೇ 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 ಓಕೆ ಹಾಗಾದ್ರೆ ದುಡ್ಡು ಕೊಡೋ ಪ್ರಸಂಗ ಹೇಗೆ ಬಂತು ಯಾಕೆ ಬಂತು ಅನ್ನೋದನ್ನ ಸೂಕ್ಷ್ಮವಾಗಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕಾಗಿತ್ತು ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಜುಟ್ಟು ಜನವಾರ ಶ್ರೀನಿವಾಸ್ ಅವರ ಕೈಯಲ್ಲಿ ಇರ್ತಿತ್ತು ಹಾಗಾಗಿ ನಾನು ಸಹಾಯ ಮಾಡ್ತಾ ಇದ್ದೆ ಅನ್ನೋದು ಉದ್ಯಮಿ ರಾಜೇಶ್ ಪ್ರಭು ಅವರ ವಾದ ಈಗ ಎ ಡಿ ಜಿ ಪಿ ಸತ್ಯನಾರಾಯಣ ರಾವ್ ಅವರ ಮನವೊಲಿಸ್ತಾರೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ ಮತ್ತಿಂತಿಷ್ಟು ದುಡ್ಡನ್ನ ಕೊಡ್ತೀನಿ ದೊಡ್ಡ ಮೊತ್ತದ ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಅವರ ರಿಕ್ವೆಸ್ಟು ಯಶಸ್ಸನ್ನು ಕಾಣುತ್ತೆ ಇದರ ಜೊತೆಗೆ ಒಂದು ಖಾಸಗಿ ನ್ಯೂಸ್ ಚಾನಲ್ ಅನ್ನುವ ಪ್ರಸ್ತಾಪ ಕೂಡ ಆಗುತ್ತೆ ಅದರ ಹೈಲೈಟ್ಸ್ನ ಕೂಡ ತಾವೀಗ ಗಮನಿಸಿ ಕನ್ನಡ ನ್ಯೂಸ್ ಚಾನಲ್ ಜೊತೆಗೂ ಶ್ರೀನಿವಾಸ್ ಪ್ರತ್ಯೇಕ ಡೀಲ್ನ ಮಾಡ್ಕೊಂಡಿರ್ತಾರೆ ಪ್ರಕರಣ ಮುಚ್ಚಾಕೋಕೆ ನ್ಯೂಸ್ ಚಾನೆಲ್ ಜೊತೆ 3 ಕೋಟಿ ರೂಪಾಯಿ ಡೀಲು ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲೇ ಆ ಡೀಲಿಂಗ್ ಮಾತುಕತೆ ನಡೆದಿತ್ತು 5 ಕೋಟಿಗೆ ಬೇಡಿಕೆ ಇಟ್ಟು ಕೊನೆಗೆ 3 ಕೋಟಿ ರೂಪಾಯಿಗೆ ನ್ಯೂಸ್ ಚಾನೆಲ್ ಮುಖ್ಯಸ್ಥರು ಒಪ್ಕೊಳ್ತಾರೆ ಅನ್ನೋದು ನಮಗೆ ಸಿಕ್ಕಿರುವಂಥ ಮಾಹಿತಿ ಶ್ರೀನಿವಾಸ್ ಪರವಾಗಿ ರಾಜೇಶ್ ಪ್ರಭುವಿನಿಂದ ಹಣ ಸಂದಾಯ ಆಗುತ್ತೆ ಬಿ ಎಂ ಆರ್ ಡಿ ಎ ಕಚೇರಿ ಬಳಿ ಚಾನೆಲ್ ಮುಖ್ಯಸ್ಥರಿಗೆ 3 ಕೋಟಿ ಹಣ ವಿತರಣೆ ಆಗಿದೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರತಿನಿಧಿ ಕಳುಹಿಸಿ ಕೋಟಿ ಕೋಟಿ ಎಣಿಸಿಕೊಂಡಿದ್ದಾರೆ ಆ ಚಾನೆಲ್ನ ಮುಖ್ಯಸ್ಥ ಪ್ರಕರಣದ ಬಗ್ಗೆ ಹೆಚ್ಚಿನ ಸುದ್ದಿ ಪ್ರಸಾರ ಮಾಡದಿರಲು ಒಪ್ಪಂದಕ್ಕೆ ಪೂರಕವಾಗಿ ಈ ಒಂದು ಡೀಲ್ ನಡೆಯುತ್ತೆ ಓಕೆ ಅದರ ಬಗ್ಗೆ ಖಂಡಿತವಾಗ್ಲೂ ವಿಸ್ತೃತವಾಗಿ ಮಾತನಾಡಲೇಬೇಕು ಅವತ್ತಿನ ಲೋಕಾಯುಕ್ತರಿಗೂ ಕೂಡ ಲಂಚದ ಹಣ ಸಂದಾಯವಾಗಿರುತ್ತೆ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರಿಗೂ ಕೂಡ ಕೋಟಿ ಕೋಟಿ ಹಣ ಹೋಗಿದೆಯಂತೆ ಭಾಸ್ಕರ್ ರಾವ್ ಪರವಾಗಿ ಅವರ ಪುತ್ರ ಅಶ್ವಿನ್ ರಾವ್ ಹಣ ಸ್ವೀಕಾರ ಮಾಡಿರ್ತಾರೆ ಲೋಕಾಯುಕ್ತರಿಗೆ ಕೊಟ್ಟಿದ್ದು ಒಟ್ಟು 5 ಕೋಟಿ ರೂಪಾಯಿ ಲಂಚ ಅನ್ನುವ ಆರೋಪ ಇಲ್ಲಿ ವ್ಯಕ್ತವಾಗಿದೆ ಅಂದಿನ ಲೋಕಾಯುಕ್ತರಿಗೂ ಕೂಡ ಹಣ ಸಂದಾಯ ಆಗಿದೆ ಐಎಎಸ್ ಅಧಿಕಾರಿ ಶ್ರೀನಿವಾಸ್ ವಿರುದ್ಧ ಬಿ ರಿಪೋರ್ಟ್ ಹಾಕೋಕೆ ಪೊಲೀಸರ ನೆರವನ್ನ ಪಡೆಯಲಾಗುತ್ತೆ ಅದಕ್ಕಾಗಿ 2 ಕೋಟಿ ರೂಪಾಯಿ ಲಂಚವನ್ನು ಪಡೆದಿರ್ತಾರೆ ಯಾರು ಪೊಲೀಸ್ ಅಧಿಕಾರಿಗಳು ಸುಗುಣ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ಶ್ರೀನಿವಾಸ್ ಆಗ ಅವರ ಜೊತೆ ಪೊಲೀಸರ ಮಾತುಕತೆ ನಡೆಯುತ್ತೆ ಭೇಟಿ ವಿವರ ಸಿಗದಂತೆ ಆಸ್ಪತ್ರೆಯ CCTV ಆಫ್ ಮಾಡಿರ್ತಿರ್ತಾರೆ ಅಧಿಕಾರಿಗಳು ಪಾಯಿಂಟ್ ಬಿ ನೋಟೆಡ್ ನಡುರಸ್ತೆಯಲ್ಲೇ 2 ಕೋಟಿ ರೂಪಾಯಿ ನಗದು ಹಣ ಎಣಿಸ್ಕೊಳ್ತಾರೆ ಅಧಿಕಾರಿಗಳು ಐಎಎಸ್ ಅಧಿಕಾರಿ ಶ್ರೀನಿವಾಸ್ ಈ ಎಲ್ಲ ಪಿತೂರಿಯನ್ನು ಮಾಡ್ತಾರೆ ಮರುದಿನ ರಾತ್ರಿ ನಾಗರಭಾವಿ ಫ್ಲೈಓವರ್ ಕೆಳಗೆ
ಹಣ ವಿಲೇವಾರಿ ನಡೆಯುತ್ತೆ, ವ್ಯವಹಾರ ಕುದುರುತ್ತೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಇದೇ ಉದ್ಯಮಿ ರಾಜೇಶ್ ಪ್ರಭು ಹಣವನ್ನು ಕೊಡ್ತಾರಂತೆ. ಬಿ ರಿಪೋರ್ಟ್ ಪ್ರತಿಯನ್ನೇ ತಂದು ಕೊಡ್ತಾರೆ ಅಧಿಕಾರಿಗಳು. ರಹಸ್ಯ ದಾಖಲೆಯನ್ನೇ ಲಂಚಕ್ಕೆ ಮಾರ್ಕೊಂಡಿರ್ತಾರೆ ಈ ಭ್ರಷ್ಟರು. ಅದರ ಇಂಚಿಂಚು ವಿವರವನ್ನು ರಾಜೇಶ್ ಪ್ರಭು ತಮ್ಮ ಮುಂದೆ ಇಡ್ತಾರೆ, ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಿ ರಿಪೋರ್ಟ್ ಹಾಕಿಸ್ಕೊಳ್ತಾರೆ. ಮೂರು ಬಾರಿ ರಿಪೋರ್ಟ್ ತಿದ್ದುಪಡಿ ಮಾಡಿಸಿರ್ತಾರೆ ರಾಜೇಶ್ ಪ್ರಭು. ಮರುದಿನ ರಾತ್ರಿ ನಾಗರಭಾವಿ ಫ್ಲೈಓವರ್ ಕೆಳಗೆ ನಡೆದಂಥ ಹಣ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ನಾವು ಮತ್ತಷ್ಟು ವಿಸ್ತೃತವಾದ ಮಾಹಿತಿಯನ್ನು ಸ್ವತಃ ರಾಜೇಶ್ ಪ್ರಭು ಅವರಿಂದ ನಾವು ಪಡೆಯೋಣ. ಸರ್, ಬಿ ರಿಪೋರ್ಟ್ ಹಾಕೋಕ್ಕೆ ಇಂತಿಷ್ಟು ದುಡ್ಡು? ಹೌದು, ಓಕೆ. ಮೂರು ಬಾರಿ ಬಿ ರಿಪೋರ್ಟು ಚೇಂಜ್ ಆಗಿದೆ. ತಿದ್ದುಪಡಿ ತಿದ್ದುಪಡಿ ಅಂದರೆ ಏನಿರುತ್ತೆ, ಏನೇನಿರುತ್ತೆ ಅದರಲ್ಲಿ? ಅದರಲ್ಲಿ ಕನ್ನಡ ವರ್ಡ್ಸ್, ಓಕೆ, ವರ್ಡ್ಸ್ ಪ್ರತಿಯೊಂದು ಕನ್ನಡ ವರ್ಡ್ಸ್ ಸಮೇತ ಅದನ್ನು ತಮಗೆ ಬೇಕಾದಾಗೆ ಕೆ ಆರ್ ಶ್ರೀನಿವಾಸ್ ಅವರು ಚೇಂಜ್ ಮಾಡಿದ್ದಾರೆ. ಯಾಕಂದರೆ ನಾನು ಮೂರು ಸಾರಿ ನಾನೇ ಸಾಕ್ಷಿ. ಕೆ ಆರ್ ಶ್ರೀನಿವಾಸ್ ಅವರು ಚೇಂಜ್ ಮಾಡಿ ಕೊಡೋದು, ಲೋಕಾಯುಕ್ತ ಅಧಿಕಾರಿ ಕೊಡೋದು, ಪುನಃ ಅವರು ಕೊಡೋದು, ಅದಂತಂದು ಕೆ ಆರ್ ಶ್ರೀನಿವಾಸ್ ಅವರಿಗೆ, ಹೌದು, ಕೆ ಆರ್ ಶ್ರೀನಿವಾಸ್ ಅವರಿಗೆ ತೋರಿಸೋದು. ಸೊ ಪುನಃ ಕೆ ಆರ್ ಶ್ರೀನಿವಾಸ್ ಅವರು ಈ ಲೈನ್ ಚೇಂಜ್ ಆಗಬೇಕು ಅಂತ. ಯಾಕಂದರೆ ಅಷ್ಟು ಕನ್ನಡ ನಮಗೆ ಡೀಟೇಲ್ ಆಗಿ, ನಾನು ಸಹ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತದ್ದು. ಸೊ ಆ ಕನ್ನಡ ವಾಕ್ಯಗಳು ಪ್ರತಿಯೊಂದು ನಿರ್ದಿಷ್ಟ ವಾಕ್ಯ. ಶ್ರೀನಿವಾಸ್ ಅವರು ಸ್ನೇಹಿತರು ಅನ್ನೋ ಏಕೈಕ ಕಾರಣಕ್ಕೆ ನೀವು ಹಿಂಗೆ ಮಾಡಿದ್ರ, ಅಥವಾ ನಿಮ್ಮ ವೈಯಕ್ತಿಕ ಲಾಭ ಏನಿತ್ತಿದ್ರಲ್ಲಿ? ನಮ್ಮ ವೈಯಕ್ತಿಕ ಲಾಭ ಏನಿಲ್ಲ. ಕೆ ಆರ್ ಶ್ರೀನಿವಾಸ್ ಅವರು ಇದರ ಮೊದಲು ಟ್ರಾನ್ಸ್ಫರ್ಸಿಗೆ ತುಂಬ ಹಣ ಸಹಾಯ ಮಾಡಿರ್ತಾರೆ, ಬೇಕಾದವರಿಗೆ ಮಾಡಿದ್ದಾರೆ, ಶಿಫಾರಸು ಮಾಡಿದ್ದನ್ನು ಇದು ಮಾಡಿದ್ದಾರೆ. ಕೆಲವರಿಗೆ ಮಾಡಲಿಲ್ಲ, ಹಣ ತಗೊಂಡು ಮತ್ತೆ ವಾಪಸ್ಸು ಕೊಡಲಿಲ್ಲ. ಓಕೆ, ಈ ರೀತಿ ಎಲ್ಲ ತುಂಬ ರೀತಿ ತೊಂದರೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಸರಿ ಮಾಡ್ತೇನೆ. ತಾನು ಮುಂದಕ್ಕೆ ರೇರಾ ಕಮಿಷನರ್ ಆಗ್ತಾ ಇದ್ದೇನೆ. ರೇರಾ ಅಂತ ವಸ್ತು ಸರ್ಕಾರ, ಹೌದು, ಅದನ್ನು ಮಾಡ್ತಾ ಇದ್ದಾರೆ. ಪೊಲ್ಯೂಷನ್ ಬೋರ್ಡ್ ಚೇರ್ಮ್ಯಾನ್ ಆಗ್ತೇನೆ ನಾನು, ಇಲ್ಲ ಪೊಲ್ಯೂಷನ್ ಬೋರ್ಡ್ ಮೆಂಬರ್ ಆದರೂ. ನೀವೊಂದು ಹೇಳ್ತೀರಿ, ಇದರಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಮಾಡ್ತಿದ್ದಾರೆ ಅವರೇ. ಶ್ರೀನಿವಾಸ್ ಅವರು ಹೇಳ್ತಾರೆ, ಕೆ ಆರ್ ಶ್ರೀನಿವಾಸ್ ಅವರು ಹೇಳ್ತಾರೆ. ಹಾಗೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದ್ದರು, ಸಿದ್ದರಾಮಯ್ಯ ಸಾಹೇಬರಿಗೆ ಹಣ ಮುಟ್ಟಿಸ್ಲಿಕ್ಕೆ ಉಂಟು. ಸೊ ಸಿದ್ದರಾಮಯ್ಯ ಸಾಹೇಬರ ನಿರ್ದೇಶನದಂತೆ ತಾನು ನಡೆಯೋದು ಅಂತ ಹೇಳಿ ಹೋಗಿದೆ. ಅವರೇ ಅವರ ಬಾಯಿಂದಲೇ ಬಂದ ಮಾತು ಇದು. ಇದು ನಾನೇನು ಸೃಷ್ಟಿ ಮಾಡಿದ್ದೇನಲ್ಲ, ಅವರ ಬಾಯಿಂದ ಬಂದ ಮಾತು. ಅವರು ಒಂದು ಸಾರಿ ಮೈಸೂರಿಗೆ ಸಹ ನನ್ನನ್ನು ಕರ್ಕೊಂಡು ಹೋಗಿದ್ರು. ಸಿದ್ದರಾಮಯ್ಯ ಸಾಹೇಬರ ಮಗ ರಾಕೇಶ್ ಸಿದ್ದರಾಮಯ್ಯ ಭೇಟಿಯಾಗಲಿ, ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರು ಬದುಕಿದ್ದಾಗ ನಡೆದಂತಹ ಒಂದು ಘಟನೆ. ಕೊನೆಗೆ ಅವ್ರಿಗೂ ಕೂಡ ಒಂದಷ್ಟು ಹಣ ಸಂದಾಯ ಮಾಡ್ತಾರೆ, 1.25 ಕೋಟಿ ರೂಪಾಯಿ ಅವತ್ತು ಕಾರಲ್ಲಿ. ಓಕೆ, ಎಸ್, ವೆರಿ ಇಂಟ್ರೆಸ್ಟಿಂಗ್ ಸರ್. ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾವು ಮುಂದಿನ ಹಂತದಲ್ಲಿ ಮಾತನಾಡೋಣ, ಚರ್ಚೆ ಮಾಡೋಣ. ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಎದುರಾಗ್ಬೋದು, ಅಲ್ಲ ರೀ, 9 ವರ್ಷದ ಹಿಂದಿನ ಈ ಪ್ರಕರಣ ಈಗ ಯಾಕೆ ಸದ್ದು ಮಾಡ್ತಾ ಇದೆ? ರಾಜೇಶ್ ಪ್ರಭು ಅವರು ಈಗ ಶ್ರೀನಿವಾಸ್ ಅವರಿಗೆ ಮುಂಚೆ ಸಹಾಯ ಮಾಡಿದವ್ರು ಈಗ ಯಾಕೆ ತಿರುಗಿ ಬಿಡ್ತಾ ಇದ್ದಾರೆ? ಶ್ರೀನಿವಾಸ ಲೀಲೆ ಗೋವಿಂದ ಗೋವಿಂದ ಅಂದರೆ ಇಲ್ಲಿ ಈ ಹಣದ ವ್ಯವಹಾರ ಅವ್ಯವಹಾರ ಹೇಗೆ ನಡೀತಾ ಇತ್ತು, ಆ ಹಣ ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಸಿಗ್ತಾ ಇತ್ತು ಅನ್ನುವ ಕುತೂಹಲ ಒಂದು ಕಡೆ. ಅದರ ಜೊತೆಗೆ ರಾಜೇಶ್ ಪ್ರಭು ಅವರು ಅವರ ಸ್ನೇಹಿತನಿಗೋಸ್ಕರ ಯಾಕೆ ಅಷ್ಟೆಲ್ಲ ಸಹಾಯ ಮಾಡ್ತಾಯಿದ್ರು, ಮತ್ತು ಒಂದು ಖಾಸಗಿ ವಾಹಿನಿಯ ಮುಖ್ಯಸ್ಥರು ಶ್ರೀನಿವಾಸ್ ಅವರಿಗೆ ಇಲ್ಲಿ ಮಾತನಾಡಿಕೊಂಡು ಅದನ್ನು ರಾಜೇಶ್ ಪ್ರಭು ಅವರ ಜೊತೆ ಶೇರ್ ಮಾಡ್ಕೊಳ್ತಾರೆ, ಅದು ಯಾವ ನ್ಯೂಸ್ ಚಾನಲ್ ಅನ್ನೋದನ್ನು ಕೂಡ ಅವರಿಂದ ನಾವು ಕೇಳ್ಕೊಳ್ಳೋಣ, ತಿಳಿದುಕೊಳ್ಳೋಣ. ಅದರ ಜೊತೆಗೆ ಇನ್ನೊಬ್ಬ ಆಂಗ್ಲ ಪತ್ರಿಕೆಯ ವರದಿಗಾರ, ಇಂಗ್ಲೀಷ್ ಪತ್ರಿಕೆಯ ವರದಿಗಾರ, ಆತನ ಹೆಸರು ಕೂಡ ಇಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾದರೆ ಯಾರವರು? ಹಗರಣ ಮುಚ್ಚಿ ಹಾಕೋಕೆ ಆಂಗ್ಲ ಪತ್ರಿಕೆ ರಿಪೋರ್ಟರ್ಗೂ ಕೂಡ ಇಲ್ಲಿ ದುಡ್ಡು ಸಂದಾಯ ಆಗಿದೆ. ಆಂಗ್ಲ ಪತ್ರಿಕೆ ವರದಿಗಾರನಿಗೂ ಕೂಡ ಲಕ್ಷ ನೋಟಿನ ಕಂತೆ ತಲುಪಿದೆ. ಆಂಗ್ಲ ಪತ್ರಿಕೆ ವರದಿಗಾರನಿಗೆ ಎಷ್ಟು ಗೊತ್ತಾ? 50 ಲಕ್ಷ ರೂಪಾಯಿ ಸಂದಾಯ ಆಗಿದೆ. ಬಿ ಎಂ ಆರ್ ಡಿ ಎ ಕಚೇರಿ ಬಳಿಯೇ ಆ ರಿಪೋರ್ಟರ್ ಹಣ ಎಣಿಸ್ಕೊಳ್ತಾನೆ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್ ನ್ಯೂಸ್. ಸ್ನೇಹಕ್ಕೆ ಕಟ್ಟು ಬಿದ್ದು ರಾಜೇಶ್ ಪ್ರಭು ಹಂಚಿದ್ದು ಎಷ್ಟು ಗೊತ್ತಾ? ನೋಡ್ತಾ ಇದ್ದೀರಿ ನಂಬರ್ನ, 16.5 ಕೋಟಿ ರೂಪಾಯಿ. ಶ್ರೀನಿವಾಸ್ ಅವರನ್ನ ಹಗರಣದಿಂದ ಕಾಪಾಡೋಕೆ ರಾಜೇಶ್ ಪ್ರಭು ಪ್ರಯತ್ನ ಪಡ್ತಾರೆ, ಆದರೆ ಆ ಸ್ನೇಹವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಇವತ್ತಲ್ಲ ನಾಳೆ ದುಡ್ಡು ವಾಪಸ್ ಬರುತ್ತೆ ಅನ್ನುವ ನಂಬಿಕೆಯಿಂದ ಇರ್ತಾರೆ ರಾಜೇಶ್ ಪ್ರಭು. ದುಡ್ಡಿನಲ್ಲಿ ಆರೋಪ ಮುಕ್ತರಾಗ್ತಾರೆ ಶ್ರೀನಿವಾಸ್, ಮುಂಬಡ್ತಿ ಪಡೆದು ಆಯಕಟ್ಟಿನ ಜಾಗಕ್ಕೂ ಕೂಡ ಹೋಗ್ತಾರೆ ಐಎಎಸ್ ಕೆ ಆರ್ ಶ್ರೀನಿವಾಸ್. 3.55 ಕೋಟಿ ರೂಪಾಯಿ ಸ್ವಂತ ಹಣ ಕೊಡ್ತಾರೆ ರಾಜೇಶ್ ಪ್ರಭು. ಕೊಟ್ಟ ಹಣ ವಾಪಸ್ ಕೇಳಿದರೆ ಶ್ರೀನಿವಾಸ್ ಏನು ಮಾಡ್ತಾರೆ? ಉಲ್ಟಾ ಹೊಡಿತಾರೆ.
ಒತ್ತಾಯ ಮಾಡಿದಾಗ ಏ ಯಾರೋ ನೀನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ, ಧಮಕಿ ಹಾಕ್ತಾರೆ. ಕಷ್ಟದಲ್ಲಿ ನೆರವಾದ ಸ್ನೇಹಿತನನ್ನ ಮರ್ತೇ ಬಿಡ್ತಾನೆ ಶ್ರೀನಿವಾಸ. ನೋಡಿ ಅವರ ವಯಸ್ಸಲ್ಲಿ ಹಿರಿಯರು ಇರಬಹುದು, ಆದರೆ ಇವತ್ತು ನಾವು ಏಕವಚನದಲ್ಲಿ ಮಾತನಾಡುವಂತ ಒಂದು ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಹಣ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಉದ್ಯಮಿ ರಾಜೇಶ್ ಪ್ರಭು. ಇದೀಗ ಲೋಕಾಯುಕ್ತ ಮೆಟ್ಟಿಲೇರಿದ್ದಾರೆ ರಾಜೇಶ್ ಪ್ರಭು. ಅದರ ವಿಚಾರವಾಗಿ ಪವರ್ ಟಿವಿ ಮೂಲಕ ವೀಕ್ಷಕರಿಗೆ ವಿಚಾರವನ್ನು ವಿಸ್ತೃತವಾಗಿ ತಿಳಿಸ್ತಾ ಇದ್ದಾರೆ. ನ್ಯಾಯ ದೊರಕಿಸಿಕೊಡುವಂತೆ ಲೋಕಾಯುಕ್ತಕ್ಕೆ ಈಗ ಅವರು ಅಹವಾಲನ್ನು ಕೂಡ ಇಡ್ತಾ ಇದ್ದಾರೆ. ಸಿಬಿಐ ಪ್ರಧಾನ ಕಚೇರಿ ಎಲ್ಲ ಕಡೆಗಳಲ್ಲಿ ಪ್ರಕರಣದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ನ್ಯೂಸ್ ಚಾನೆಲ್ ಯಾವುದು, ನ್ಯೂಸ್ ಪತ್ರಿಕೆ ಯಾವುದು, ರಿಪೋರ್ಟರ್ ಯಾರು, ಯಾರ ಮುಖ್ಯಸ್ಥ ಅನ್ನುವ ಕುತೂಹಲ ಸಹಜವಾಗಿ ನನಗೂ ಇದೆ ನಿಮಗೂ ಇದೆ ರಾಜೇಶ್ ಪ್ರಭು ಅವರೇ. ನ್ಯೂಸ್ ಚಾನೆಲ್ ಕೆ ಆರ್ ಶ್ರೀನಿವಾಸ್ ನಿಮ್ಗೆ ಹೇಳ್ತಾರೆ, ಕೆ ಆರ್ ಶ್ರೀನಿವಾಸ್ ಹೇಳ್ತಾರೆ, ಫೋನ್ ಮಾಡ್ತಾರೆ. ಏನ್ ಹೇಳ್ತಾರೆ? ಬಿ ಟಿವಿ ನ್ಯೂಸ್ ಚಾನೆಲ್ ಅಂತ ಅವ್ರು ಹೇಳ್ತಾರೆ. ಬಿ ಟಿವಿ ನ್ಯೂಸ್ ಚಾನೆಲ್ ಇಮಿಡಿಯೇಟ್ ಆಗಿ ನೋಡು ಅಂತ. ಅವಾಗ ನಾನು ಮಂಗಳೂರಲ್ಲಿ ಇದ್ದೆ, ಮಧ್ಯಾಹ್ನ ಒಂದು ಎರಡೂವರೆ ಇದು ಬೆಳಗಿಂದ ಅವತ್ತು ಪ್ರೋಮೋ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅವರ ಡ್ರೈವರ್ ಚಾಲಕ, ಸರ್ಕಾರಿ ಚಾಲಕ ಮಂಜುನಾಥ್ ಅಂತ ಹೆಸರು, ಅವನ ಶ್ರೀನಿವಾಸ್ ಅವರ ಚಾಲಕ ಅವನ ಮೊಬೈಲಿಂದ ಕಂಟಿನ್ಯೂ ಆಗಿ ಫೋನ್ ಮಾಡ್ತಾ ಇದ್ರು. ನಾನು ಇವನು ಯಾಕಪ್ಪ ಫೋನ್ ಮಾಡ್ತಾನೆ ಅಂತ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ. ಮಧ್ಯಾಹ್ನ ಎರಡೂವರೆಗೆ ಮತ್ತೆ ಹೇಳಿದೆ, ಸಾಹೇಬರೇ ಮಾತಾಡ್ಬೇಕಂತ ಅರ್ಜೆಂಟ್ ಫೋನ್ ತೆಗೀರಿ ಅಂತ. ಮತ್ತೆ ಅವಾಗ ಅವನ ಮೊಬೈಲಲ್ಲಿ ಶ್ರೀನಿವಾಸರು ಹೇಳಿದರು, ಹೀಗೀಗೆ ಬಿ ಟಿ ವಿ ಚಾನಲ್ ನೋಡೋಂತ. ಅವತ್ತೇ ನನಗೆ ಗೊತ್ತು ಬಿ ಟಿ ವಿ ಚಾನಲ್ ಎಂಬುದೊಂದು ಇದೆ ಎಂಬುದು. ಓಕೆ, ಅಂದರೆ 2014 ಹೌದು ಆರಂಭದ ಕಾಲದಲ್ಲಿ. ಓಕೆ, ನಮ್ಮ ಮಂಗಳೂರಲ್ಲಿ ಅದು ಜಸ್ಟ್ ಅದು ಸ್ಟಾರ್ಟ್ ಆಗಿ ಅಂದರೆ ಕೆಲವು ಕಡೆ ಸಿಗ್ತಿತ್ತು, ಕೆಲವು ಕಡೆ ಸಿಗ್ತಿತ್ತು. ಓಕೆ ಓಕೆ. ಸೊ ಬಿ ಟಿ ವಿ ಚಾನಲಲ್ಲಿ ಇದಾಯಿತು. ಮತ್ತೆ ಕೆ ಆರ್ ಶ್ರೀನಿವಾಸ್ ಅವರೇ ಬಿ ಟಿ ವಿ ಚಾನಲ್ ಅವರಿಗೆ ಮಾತಾಡಿ 3 ಕೋಟಿ ರೂಪಾಯಿದು ಡೀಲ್ ಮಾಡಿ 3 ಕೋಟಿ ರೂಪಾಯಿ ಮುಟ್ಟಿಸಿದ್ದು. ಮುಟ್ಟಿಸುವಾಗ ನಾನು ಒಟ್ಟಿಗೆ ಇದ್ದೆ. ವ್ಯಕ್ತಿ ಬಿ ಟಿ ವಿ ಅವರು ಅಂತ ಅವರೇ ಹೇಳಿದ್ದು, ಏನು ಕುಮಾರ ಏನೋ ಸಮಥಿಂಗ್ ಹೆಸರು. ಸೊ ಅವರೇ ಹೇಳಿದ್ದು. ಅದರ ಬಗ್ಗೆ ನನಗೆ ಆತನೇ ಬಿ ಟಿ ವಿ ಮಾಲಕ ಅಥವಾ ನಿಮಗೆ ಅದರ ಬಗ್ಗೆ ಐಡಿಯಾ ಇಲ್ಲ? ಐಡಿಯಾ ಇಲ್ಲ. ಶ್ರೀನಿವಾಸ್ ಅವರು ಏನು ಹೇಳ್ತಾರೆ ಅವ್ರ ಜೊತೆಗೆ ನೀವು ಇದ್ರಿ. ಹೌದು. ಓಕೆ, ಫೈನ್. ಮತ್ತೆ ಆಂಗ್ಲ ಪತ್ರಿಕೆ ಅಂದ್ರೆ ಬೆಂಗಳೂರು ಮಿರರ್ ಅಂತ, ಚೇತನ್ ಅಂತ, ಚೇತನ್ ಆರ್ ಬೆಂಗಳೂರು ಮಿರರ್ ಅಲ್ಲಿ ಮುಂಚೆ ಇದ್ದಂತವ್ರು. ಹೌದು, ಮುಂಚೆ ಇದ್ದವರು. ಮತ್ತೆ ದಿಗ್ವಿಜಯ್ ಇದ್ದಾರೆ, ಈಗ ರಾಮುಲು ಸಾರಿಗೆ ಸಚಿವರ ಪತ್ರಿಕಾ ಕಾರ್ಯದರ್ಶಿ ಆಗಿದ್ದಾರೆ. ಓಕೆ, ಪತ್ರಿಕಾ. ಹೌದು, ಅವರು ಮೊನ್ನೆ ಸಹ 4 ದಿವಸ ಮೊದಲು ಸಹ ನನಗೆ ಫೋನ್ ಮಾಡಿದ್ರು. ಹೌದಾ? ಹೌದು. ಓಕೆ, ಏನ್ ಹೇಳಿದ್ರು? ನನ್ನ ಹತ್ರ ವಾಟ್ಸ್ಆಪ್ ಅಲ್ಲಿ ಉಂಟು. ಈಗ ನೀವು ಮಾತನಾಡ್ತಾ ಇರೋದಕ್ಕೆ ಪ್ರತಿಯೊಂದು ದಾಖಲೆ ಇದೆಯಾ? ದಾಖಲೆ ಇದೆ. ಅವ್ರದ್ದು ಬಿ ರಿಪೋರ್ಟ್ ಫೋನ್ ಬಂದದ್ದು. ಓಕೆ, ಏನ್ ಹೇಳಿದ್ರು? ಇವನ್ ಚೇತನ್ ಅನ್ನೋ ವ್ಯಕ್ತಿ ಹೇಳ್ತಾರೆ. ಅದ್ರ ಮೊದಲು ಒಂದು ತಿಂಗಳು ಮೊದಲು ಸಹ ಫೋನ್ ಮಾಡಿದ್ರು ಅವರಿಗೆ, ಯಾರೋ ಹೇಳಿರ್ಬೇಕು ನಾನು ಪವರ್ ಟಿವಿಗೆ ಮತ್ತು ಲೋಕಾಯುಕ್ತಕ್ಕೆ ಸಿಬಿಐಗೆ ಹೋಗ್ತಾ ಇದ್ದೇನೆ ಅಂತ. ಬ್ರದರ್, ನಿಮಗೆ 700 ಕೋಟಿ ರೂಪಾಯಿ ಟೆಂಡರ್ ಕೊಡಿಸ್ತೇನೆ ನಾನು ಬಳ್ಳಾರಿ ಜಿಲ್ಲೆದ್ದು. ಸೊ ರಾಮುಲು ಅವರ ಮುಖಾಂತರ ಅದು 700 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆ 700 ಕೋಟಿ ರೂಪಾಯಿ ಟೆಂಡರ್ ಅದು ಯಾವಾಗ ಕೊಡಿಸ್ತಾರೆ ಅಂತ ಹೇಳಿದ್ರು? ಇಮಿಡಿಯೇಟ್ ಕೊಡಿಸ್ತಾರಂತೆ. ಸೊ ನನಗೆ ಅದರ ಅವಶ್ಯಕತೆ ಏನಿಲ್ಲ ಅಂತ ಮೊನ್ನೆ 4 ದಿವಸ ಮೊದಲು ಫೋನ್ ಮಾಡಿದರು, ಮಧ್ಯಾಹ್ನ ಒಂದು 3:51 ಫೋನ್ ಮಾಡಿ ಹೇಳಿದರು, ಬ್ರದರ್ ನಾನು ನಿಮ್ಮ ಹತ್ರ ಸಾಲ ತಗೊಂಡದ್ದು ಅಂತ ಹೇಳಿದರು. ಓಕೆ, ಹಾಗಾದರೆ ಸಾಲ ಒಂದು ತಂದು ಮುಟ್ಟಿಸಿ. ಎಷ್ಟು ಹಣ ಕೊಟ್ಟಿದ್ದು ಅಲ್ಲಿ? ಅಲ್ಲಿ 50 ಲಕ್ಷ. ಐವತ್ತು ಲಕ್ಷ ಐವತ್ತು ಲಕ್ಷ ಸಾಲ ಕೊಟ್ಟಿದ್ದು ಅಂತ ತಗೊಂಡಿದ್ದು ನಾನು ಅಂತ ಹೇಳಿದರು. ಸಾಲ ತಗೊಂಡು ವ್ಯಕ್ತಿನೇ ಕಾಲ್ ಮಾಡಿದ್ದ? ಹೌದು, ಇಲ್ಲಿ ಇದೆ, ಸಾಕ್ಷಿ ಇದೆ. ಓಕೆ ಓಕೆ. ವಾಟ್ಸಪ್ಪಲ್ಲಿ ಅವ್ರದ್ದು ಹೆಸರು ಬರ್ತದೆ, ಇದು ಬರ್ತದೆ. ಅದು ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಈ ಶ್ರೀನಿವಾಸ್ ಅವರಿಗೆ ಈ ಟೆಂಡರ್ ಟ್ರಾನ್ಸ್ಫರ್ ದಂಧೆಗೆ ನನ್ನ ಫಾದರ್ ಇನ್ ಲೋ ಹೆಸರಲ್ಲಿ 2 ಮೊಬೈಲ್ ಸಿಮ್ ನಾನೇ ತೆಗೆದುಕೊಟ್ಟದ್ದು. ಅದು ನಂಬರ್ ಇದೆ ನೋಡಿ, 9663 5. ಇಲ್ಲಿ ಹೇಳೋದು ಬೇಡ. ಹೌದು. ಸೊ 2 ಸಿಮ್ ತಗೊಂಡು ಕೊಟ್ಟಿದ್ರು. ಅವ್ರದ್ದು ಕೆಲವು ವ್ಯವಹಾರದಲ್ಲಿ ಅವ್ರದ್ದು ಹಣ ತರೋದು ಹಣ ಕೊಂಡೋಗೋದು ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೇನೆ. ನಾನು ತಪ್ಪು ಮಾಡಿದ್ದೇನೆ, ಗೊತ್ತಿದ್ದೋ ಗೊತ್ತಿಲ್ಲದ ತಪ್ಪು ಮಾಡಿದ್ದೇನೆ. ಅದಕ್ಕೆ ಏನು ಕಾನೂನು ಶಿಕ್ಷೆ ಕೊಡ್ತದೆ? ನಾನಂತೂ ರೆಡಿ. ಬದ್ಧರಾಗಿದ್ದೀರಿ? 101% ಪರ್ಸೆಂಟ್ ಎಸ್, ಡೆಫಿನೆಟ್ಲಿ. ಇಲ್ಲಾದ್ರೆ ಮೀಡಿಯಾದಲ್ಲಿ ನಾನು ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಓಕೆ ಓಕೆ. ಆದರೆ ಇಷ್ಟು ವರ್ಷಗಳಾದ ಮೇಲೆ ಆ ಚಾನೆಲ್ ಅವ್ರಿಗೆ ಈ ಪತ್ರಿಕೆ ಅವರಿಗೆ ದುಡ್ಡು ಕೊಟ್ಟೆ ಅಲ್ಲ, ಈಗ ಬರ್ತಾ ಇದ್ದೀರಲ್ಲ. ಇಲ್ಲ ಇಲ್ಲ, ಕಾರಣ ಏನು? ಅದಾಗೆಲ್ಲ ವಿಷಯ, 2015 ಕೆ ಆರ್ ಶ್ರೀನಿವಾಸ್ ಅವರು ರಿಟೈರ್ಡ್ ಆದರು. ಹೌದು.
ಅದೇ ಕೊನೆಯ ಹುದ್ದೆ ಅವರದು ಅದಾದ ಕೂಡಲೇ ಬೇರೆ ಹುದ್ದೆ ಸಿಗ್ತದೆ ಅಂತ ಹೇಳಿದರು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅವರು ಟ್ರಾನ್ಸ್‌ಫರ್ ಇದು ಮಾಡ್ತಾ ಇದ್ದರು ಕೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಅಣ್ಣ ಮುಟ್ಟಿಸ್ಲಿಕ್ಕೆ ಅಂತ ಹೇಳ್ತಿದ್ರು ಅವರ ಜೊತೆ ಮಳವಳ್ಳಿ ಶಿವಣ್ಣ ಅಂತ ಒಬ್ಬರು ಅವರು ಈ ಟೈಮ್ ಅದು ಪ್ರಧಾನ ಕಾರ್ಯದರ್ಶಿ ಅಲ್ಲ ಇಲ್ಲ ಸಿದ್ದರಾಮಯ್ಯ ಅವರ ಸ್ನೇಹಿತ ಅಂತ ಹೇಳ್ತಾರೆ ಆಪ್ತ ಸ್ನೇಹಿತ ಅಂತ ಅವತ್ತು ಈ ಅಗರಣದ ನಡುವೆ ಹಣ ಹಂಚಲಿಕ್ಕೆ ಅವರು 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮಳವಳ್ಳಿ ಶಿವಣ್ಣ ಅವರು ಹಣ ಶಾರ್ಟ್ ಬಿದ್ದಾಗ ಹೆಲ್ಪ್ ಮಾಡಿದ್ದು ಮಳವಳ್ಳಿ ಶಿವಣ್ಣ ಅವರು ಅವರು ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿ ಅವರು ಹೇಳಿದ್ರು ನಾನು ರಾಜ್ಯಸಭಾ ಸದಸ್ಯ ಆಗ್ತೇನೆ ನಮ್ದೇ ಗವರ್ನಮೆಂಟ್ ಬರ್ತದೆ ನಾಳ್ದು ನೆಕ್ಸ್ಟ್ ಟರ್ಮ್ ಅಲ್ಲಿ ನಮ್ದೇ ಗವರ್ನಮೆಂಟ್ ಬರುತ್ತೆ ನಾನು ರಾಜ್ಯಸಭಾ ಸದಸ್ಯ ಆಗ್ತೇನೆ ನೀನು ಇದನ್ನು ಯಾವುದನ್ನು ಬಹಿರಂಗ ಪಡಿಸ್ಲಿಕ್ಕೆ ಹೋಗಬೇಡ ಓ ಪಡಿಸಿದ್ರೆ ಈಗ ಕಾಂಗ್ರೆಸ್ ಗವರ್ನಮೆಂಟ್ ಬರುವಾಗ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ ಅಂತ ನನಗೆ ಸಿದ್ದರಾಮಯ್ಯ ಸಾಹೇಬರ ಜೊತೆ ಪರ್ಸನಲ್ಲಿ ಆಗಲಿ ನಾನು ಅವರ ಹತ್ರ ಮಾತಾಡಲು ಇಲ್ಲ ನೋಡಲು ಇಲ್ಲ ಏನೂ ಇಲ್ಲ ನಾನು ನೋಡಲಿಲ್ಲ ನಾನು ನೋಡಿದ್ದು ರಾಕೇಶ್ ಸಿದ್ದರಾಮಯ್ಯರಿಗೆ ಮಾತ್ರ ಅದು ಕೆ ಆರ್ ಶ್ರೀನಿವಾಸ್ ಜೊತೆ ಹೋದಾಗ 1.5 ಕೋಟಿ ಕಾರಲ್ಲಿ ಸರ್ಕಾರಿ ವಾಹನದಲ್ಲೇ ತಗೊಂಡೋಗಿದ್ದು ಅವತ್ತು ಆ ಮಂಜುನೇ ಡ್ರೈವರ್ ಆಗಿದ್ದು ತಗೊಂಡೋಗಿದ್ದು ಅಲ್ಲಿ ಹೋಗಿ ಕೊಟ್ಟು ಮೈಸೂರಲ್ಲಿ ರಾಕೇಶ್ ಸಿದ್ದರಾಮಯ್ಯನವರಿಗೆ ಯಾಕಾಗಿ ಹಣವನ್ನು ಅದು ಗೊತ್ತಿಲ್ಲ ಬಂತು ಏನಾದ್ರೂ ಬಗ್ಗೆ ಇಲ್ಲ ಇಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹೆಚ್ಚಿನ ಅಂಶ ಇದು ಅಲ್ಲ ನೀವು ಎಲ್ಲವನ್ನು ಕ್ಯಾಶ್ ಮೂಲಕವೇ ಕೊಟ್ಟಿದ್ದೀರಿ ಕ್ಯಾಶ್ ಹೀಗಿರುವಾಗ ನಿಮ್ಮ ಮಾತನ್ನು ಹೇಗೆ ನಂಬಬೇಕು ಯಾಕೆ ನಂಬಬೇಕು ಅನ್ನುವ ಒಂದು ಪ್ರಸಂಗ ಕೂಡ ಬರುತ್ತೆ ಅದರ ಬಗ್ಗೆ ನಿಮ್ಮಿಂದ ನಾನು ಮತ್ತಷ್ಟು ಮಾಹಿತಿ ಪಡಿತೀನಿ ನೀವು ಉತ್ತರ ಕೊಡ್ತೀರಿ ಅನ್ನೋ ನಂಬಿಕೆ ಇದೆ ಲೆಟ್ಸ್ ಗೋ ಫಾರ್ ನಮ್ದೇ ಸರ್ಕಾರ ಬರತ್ರಿ ನಾನು ರಾಜ್ಯಸಭೆ ಮೆಂಬರ್ ಆಗ್ತೀನಿ ಇನ್ನೊಂದು ಕೆಪಿಎಸ್ಸಿ ಬೋರ್ಡ್ ನಲ್ಲಿ ನನಗೂ ಒಂದು ಸ್ಥಾನ ಸಿಗುತ್ತೆ ಆ ಮೆಂಬರ್ ಆಗ್ತೀನಿ ಆ ಬೋರ್ಡಲ್ಲಿ ಮೆಂಬರ್ ಆಗ್ತೀನಿ ದಯವಿಟ್ಟು ನಾವು ಹೇಳ್ದಂಗೆ ಮಾಡಿ ಅಂಥೇಳಿ ಪುಸಲಾಯಿಸಿದ್ದನ್ನು ನಾವು ಗಮನಿಸಿದ್ವಿ ಇನ್ನೂ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಈ ಹಣ ಎಲ್ಲಿಂದ ಯಾರಿಗೆ ಹೇಗ್ಯಾಗ ತಲುಪ್ತು ಯಾವ ಸ್ಥಳದಲ್ಲಿ ತಲುಪ್ತು ಅನ್ನೋದ್ರ ಬಗ್ಗೆ ಮತ್ತಷ್ಟು ರೋಚಕವಾದಂಥ ಡೀಟೇಲ್ಸ್ ಇಲ್ಲಿದ್ದಾವೆ ಬನ್ನಿ ಗಮನಿಸೋಣ ಓಕೆ ಈಗ ಸ್ನೇಹಕ್ಕೆ ಕಟ್ಟುಬಿದ್ದು ಶ್ರೀನಿವಾಸ್ ಪ್ರಭು ದುಡ್ಡನ್ನು ಹಂಚ್ತಾರೆ ಹಾಲಸ್ವಾಮಿ ಆರ್ ಟಿ ಓ ಟ್ರಾನ್ಸ್ಫರ್ಗೆ ಅಲ್ವೇ ಓಕೆ ಸೆಂಚುರಿ ಕ್ಲಬ್ ಹತ್ತಿರ ಎಷ್ಟು ಹಣ 1.5 ಕೋಟಿ ಸೆಂಚುರಿ ಕ್ಲಬ್ ಅಲ್ಲೇ ಕೊಟ್ಟಿದ್ರು ಎಷ್ಟೊತ್ತಿಗೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಓಕೆ 1.5 ಕೋಟಿ ರೂಪಾಯಿ ಹೇಗಾಗಿ ಬರ್ತಿತ್ತಿದ್ದು ಅನ್ನೋದ್ರ ಬಗ್ಗೆ ಬಹಳ ಬಹಳ ಕುತೂಹಲ ಮೂಡಿಸುತ್ತೆ ಇನ್ನು ನೆಕ್ಸ್ಟ್ ರೋಸ್ ಮಾರ್ಟ್ ನಾಗೇಶ್ ಟೆಂಡರ್ ಕೊಡಿಸಿದ್ದು ಶ್ರೀನಿವಾಸ್ ಓಕೆ ಸ್ಥಳ ಆರ್ ಟಿ ನಗರ ಅಲ್ಲಿ ಮೊತ್ತ ಎಷ್ಟು ಅಲ್ಲೂ ಕೂಡ ಅಷ್ಟೇ 1.5 ಕೋಟಿ ರೂಪಾಯಿ ಮೊತ್ತ ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ಸ್ಥಳ ಬದಲಾವಣೆ ಮೌರ್ಯ ಹೋಟೆಲ್ ಮೌರ್ಯ ಹೋಟೆಲ್ನಲ್ಲೇನಾ ಹೌದು ಮೌರ್ಯ ಹೋಟೆಲ್ ಮೌರ್ಯ ಹೋಟೆಲ್ನಲ್ಲೇ ಓಕೆ 3 ಕೋಟಿ ರೂಪಾಯಿ ಬಂದಿದೆ ಒಟ್ಟಿಗೆ ಓಕೆ ಇನ್ನು ಮಳವಳ್ಳಿ ಶಿವಣ್ಣ ಅವರ ಹೆಸರು ಇಲ್ಲಿ ಬಹಳ ಸದ್ದು ಮಾಡ್ತಾ ಇತ್ತು ಸಿದ್ದರಾಮಯ್ಯನವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಂಥವ್ರು ಆಪ್ತ ವಲಯದಲ್ಲಿ ಇದ್ದಂಥವ್ರು ಅವರ ಮನೆ ಡಾಲರ್ಸ್ ಕಾಲೋನಿ ಮನೆ ಹತ್ರ ಮನೆ ಹತ್ರ 50 ಲಕ್ಷ ರೂಪಾಯಿ ಓಕೆ ಇನ್ನು ಕಡೂರು ಸುರೇಶ್ ಭೈರತಿ ಸುರೇಶ್ ಅವರ ಹಣ ಅಂದರೆ ಈಗಿನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು 1.5 ಕೋಟಿ ರೂಪಾಯಿ ಸ್ಥಳ ಎಲ್ಲಿ ಅಂತ ಹೇಳಿದರೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮನೆ ಹತ್ರ ಕಾಫಿ ಡೇ ಅಲ್ಲಿ 2.5 ಕೋಟಿ 2.5 ಕೋಟಿನ ಅದು ಅಂದರೆ ಬೆಂಗಳೂರಿನ ಮನೆಯಲ್ಲಿ 1.5 ಕೋಟಿ ಆಮೇಲೆ 1 ಕೋಟಿ ಕಾಫಿ ಡೇ ಹತ್ತಿರ ಓಕೆ ಇನ್ನು ಭೈರತಿ ಬಸವರಾಜು ಮೌರ್ಯ ಹೋಟೆಲ್ 1 ಕೋಟಿ ರೂಪಾಯಿ ಶೋಭಾ ಕೆ ಎಸ್ ಅಧಿಕಾರಿ ಶ್ರೀನಿವಾಸ್ ಅವರ ನಾದಿನಿ ನಾದಿನಿ ಅಂದ್ರೆ ಅವರ ಹೆಂಡತಿಯ ತಂಗಿ ತಂಗಿ ಕೆ ಎಸ್ ಅಧಿಕಾರಿ ಅವರ ಕಡೆ ಸ್ಥಳ ಎಲ್ಲಿ ಹೊಸೂರು ಸರ್ಜಾಪುರ್ ರೋಡ್ ಎಚ್ ಎಸ್ ಆರ್ ಲೇಔಟ್ ಮೊತ್ತ 75 ಲಕ್ಷ 75 ಲಕ್ಷ ಅಲ್ಲೂ ಕೂಡ 1.5 ಕೋಟಿ ಎರಡು ಸಲ ಕೊಟ್ಟಿದ್ದಿಲ್ಲಿ ಅದು ಅವರ ಹಸ್ಬೆಂಡ್ ಇನ್ನೊಬ್ರು ಕೆ ಎಸ್ ಆಫೀಸರ್ ಇದ್ದಾರೆ ಕೆ ಎಸ್ ಆಫೀಸರ್ ಓಕೆ ಕೆ ಆರ್ ಶ್ರೀನಿವಾಸ್ ಸ್ವಂತ ಹಣ 3 ಕೋಟಿ ನೋಡೋಣ ಇದು ಸ್ವಂತ ಹಣ ಅಲ್ಲದೆ ಇರೋದು ಹೆಂಗೆ ಸ್ವಂತ ಹಣ ಬಂದಿದ್ದು ಹೆಂಗೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ ಎಲ್ಲವೂ ಕೂಡ ಇಲ್ಲಿ ಅಕ್ರಮ ಅಂತ ಒಂದು ಸಲ ತಾಗ್ಬಿಟ್ರೆ ಮುಗೀತದೆ ಎಲ್ಲವೂ ಅಕ್ರಮದ ಲೇಪನವೇ ಇದೆ ಓಕೆ ಈಗ ರಾಜೇಶ್ ಪ್ರಭು ಕೂಡ ಸ್ವಂತ ಹಣ ಕೊಟ್ಟಿದ್ದಾರೆ ಯಾ ದುಡ್ಡು ಇಷ್ಟಿಷ್ಟು ಕೊಟ್ಟರು ಅಂತ ಹೇಳ್ತಾ ಇದ್ದೀವಿ ಯಾರಿಗೆ ಕೊಟ್ರಿ ಯಾಕಾಗಿ ಕೊಟ್ಟರು ಅನ್ನೋದನ್ನು ನಾವು ಕೇಳ್ತಾ ಹೋಗೋಣ ಈಗ ನೋಡ್ತಾ ಹೋಗೋಣ ಖಾಸಗಿ ನ್ಯೂಸ್ ಚಾನೆಲ್ ಮುಖ್ಯಸ್ಥ ಆತನಿಗೆ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಈಗಾಗಲೇ ಹೇಳಿದರು ಎಷ್ಟು ಕೋಟಿ ಸಂದಾಯ ಮಾಡಿದ್ದಾರೆ ಗೊತ್ತಾ 3 ಕೋಟಿ ರೂಪಾಯಿ
ಖಾಸಗಿ ನ್ಯೂಸ್ ಚಾನೆಲ್ ಮುಖ್ಯಸ್ಥ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 3 ಕೋಟಿ ರೂಪಾಯಿ ಪಡಿತಾರಂತೆ ಇನ್ನು ಆಂಗ್ಲ ಪತ್ರಿಕೆಯ ವರದಿಗಾರ ಈಗ ಪ್ರೆಸೆಂಟ್ ಸಾರಿಗೆ ಸಚಿವರ ಪತ್ರಿಕಾ ಕಾರ್ಯದರ್ಶಿ ಪತ್ರಿಕಾ ಕಾರ್ಯದರ್ಶಿ ಓಕೆ ಅವರಿಗೆ 50 ಲಕ್ಷ ಹೌದು ಇನ್ನು ಎಡಿಜಿಪಿ ಸತ್ಯನಾರಾಯಣ ರಾವ್ ಶಿವಶಕ್ತಿ ವಸಂತನಗರ ಅಲ್ಲಿ ಏನ್ರಿ ಅದು 6 ಕೋಟಿ ರೂಪಾಯಿ ಹೌದು 6 ಕೋಟಿ ರೂಪಾಯಿ ತಲುಪುತ್ತೆ ಇವರಿಗೆಲ್ಲ ಇನ್ನು ಅಶ್ವಿನ್ ರಾವ್ ಅವರ ಪುತ್ರ ಹೌದು ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 5 ಕೋಟಿ ರೂಪಾಯಿ ಹಣ ಅಂದ್ರೆ ಯಾರ್ಯಾರಿಗೆ ಸಂದಾಯ ಆಗಿದೆ ಅನ್ನೋದರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ನೀಡತಾ ಇದ್ದೀವಿ ಇನ್ನು ಅಂದಿನ ಡಿವೈಎಸ್ಪಿ ನಾಗರಬಾವಿ ಫ್ಲೈಓವರ್ ಕೆಳಗಡೆ 2 ಕೋಟಿ ರೂಪಾಯಿ ಈಗದು ಅಂದಿನ ಡಿವೈಎಸ್ಪಿ ಈಗ ಕೋಲಾರ ಜಿಲ್ಲಾ ಎಸ್ಪಿ ಜಿಲ್ಲಾ ಎಸ್ಪಿ ಓಕೆ ಎಸ್ ಈಗ ಈ ಹಣ ನೋಡಿ ನನಗೆ ಇನ್ನು ಸುಧಾರಿಸ್ಕೊಳ್ಳಕ ಆಗ್ತಾ ಇಲ್ಲ ಏನ್ರಿ ಇಷ್ಟಿಷ್ಟ ಹಣ ಅದು ಕ್ಯಾಶ್ ಗಟ್ಟಲೆ ಹೆಂಗ್ರಿ ಸಿಗುತ್ತೆ ಅಂತ ಹೇಳಿ ಅಂದ್ರೆ 2016 ಕ್ಕಿಂತ ಮುಂಚಿತವಾಗಿ ಅಂದ್ರೆ ಡಿಮೋನಟೈಸೇಷನ್ ಆಗಿರಲಿಲ್ಲ ಹಣದ ವಹಿವಾಟು ಹಣದ ಹರಿವು ಸಿಕ್ಕಾಬಟೆ ಇತ್ತು ಇತ್ತು ಎಸ್ ಸರ್ ಈಗ ಹಣದ ಹರಿವು ಇತ್ತು ಅಂತ ಹೇಳಿದ ತಕ್ಷಣ ಅದಕ್ಕೂ ಲೆಕ್ಕಪತ್ರ ಬೇಕಲ್ವೇ ಆವಾಗ ಏನು ಇನ್ಕಮ್ ಟ್ಯಾಕ್ಸ್ ಇರಲಿಲ್ವಾ ಇತ್ತು ಈಗಲೂ ಇದೆ ಆಗಲೂ ಇದೆ ಅಲ್ವಾ ಆದ್ರೆ ಆ ಹರಿವು ಆಗ ಜಾಸ್ತಿ ಇತ್ತು ಓಕೆ ಸರ್ ಈಗ ಈ ದುಡ್ಡು ಎಲ್ಲಿಂದ ಸಿಗ್ತಾ ಇತ್ತು ಹ್ಯಾಕ್ ಸಿಗ್ತಾ ಇತ್ತು ಆ ಕ್ಯಾಶ್ ನ ಹೆಂಗ್ ಇಟ್ಟ ಅದು ಒಂದು ಸ್ವಲ್ಪ ಮೂಲವನ್ನ ಹೇಳ್ತಾ ಹೋಗಬಹುದಾ ಸರ್ ಈಗ ಕೆ ಆರ್ ಶ್ರೀನಿವಾಸ್ ಅವರು ಹೇಳ್ತಿದ್ರು ಆರ್ಟಿ ನಗರದಿಂದ ಇಂತ ವ್ಯಕ್ತಿ ಇದ್ದಿದ್ದ ಕಾರಣವರು ತಂದು ಕೊಡ್ತಾರೆ ಇದ್ದಿದ್ದ ವ್ಯಕ್ತಿ ತಂದು ಕೊಡ್ತಾರೆ ಅಂತ ಈಗ ಭೈರತಿ ಸುರೇಶ್ ಆಗಲಿ ಸುರೇಶ್ ಅವರಾಗಲಿ ಭೈರತಿ ಬಸವರಾಜ್ ಅವರಾಗಲಿ ಭೈರತಿ ಬಸವರಾಜ್ ಅವರು ಡೈರೆಕ್ಟ್ ನನಗೆ ನಾನು ಅವರ ಭೈರತಿ ಬಸವರಾಜ್ ಅವರ ಕೈಯಿಂದ ನಾನು ವಿನಂತಿ ತಕೊಂಡದಲ್ಲ ಅವರ ಅಲ್ಲಿ ಬಿಎಂಆರ್ಡಿ ಗೆ ಹೌದು ಓಕೆ ಹೇಳಿ ಸರ್ ಬಿಎಂಆರ್ಡಿ ಬಿಎಂಆರ್ಡಿ ಗೆ ಭೈರತಿ ಬಸವರಾಜ್ ಅವರು ಬರ್ತಿದ್ರು ಇನ್ನವರು ಯಾರು ಮರಿಸ್ವಾಮಿ ಅವರು ಅಂತ ಒಬ್ಬರು ಬರ್ತಿದ್ರು ಮೈಸೂರು ಸೋ ಅಲ್ಲೆಲ್ಲ ವ್ಯವಹಾರಗಳು ನಡೀತಾ ಇತ್ತು ಈ ವ್ಯವಹಾರದ್ದು ನಡೆದದ್ದು ಒಂದು 50% ಕೆ ಆರ್ ಶ್ರೀನಿವಾಸ್ ಅವರು ನನ್ನ ಹತ್ರ ಸಾಧಾರಣ ಹೇಳ್ತಿದ್ರು ಹಣದ ವ್ಯವಹಾರ ಕೆಲವು ಹಣ ನಮ್ಮ ಹತ್ರ ಇಡ್ಲಿಕ್ಕೂ ಕೊಡ್ತಿದ್ರು ಕೆಲವು ಜಾಗದಲ್ಲಿ ಇಡ್ತಿದ್ರು ಅವರು ಮತ್ತೆ ದಾಖಲೆಗಳನ್ನು ಹೆಂಗ್ ಮಾಡ್ಕೊಂಡಿರ್ತಾವೆ ನನ್ನ ಹಣಕ್ಕೆ ದಾಖಲೆ ಇದೆ ಸರ್ ಓಕೆ ನನ್ನ ಹಣಕ್ಕೆ ನನ್ನದು ಮತ್ತೆ ಅಲ್ಲ ಈಗ ನಿಮ್ಮ ಹಣ ಎಷ್ಟು 3.5 ಕೋಟಿಯ ಹೌದು ಓಕೆ ನನ್ನ ಹಣಕ್ಕೆ ದಾಖಲೆ ಇದೆ ನಿಮ್ಮ ಹಣವನ್ನ ಯಾಕಾಗಿ ಯಾರಿಗಾಗಿ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದು ಸರ್ ಅವತ್ತು ಕೊಡುವಾಗ ಅದು ಇಷ್ಟು ಇಷ್ಟು ಎಲ್ಲ ಡೀಲ್ ಆಗುವಾಗ ಶಾರ್ಟೇಜ್ ಬಂತು ಓಕೆ ಶಾರ್ಟೇಜ್ ಬಂತು ಶಾರ್ಟೇಜ್ ಅಮೌಂಟ್ ನೀವು ಶಾರ್ಟೇಜ್ ಅಮೌಂಟ್ ಅನ್ನು ನಾನು ಕೊಟ್ಟದ್ದು ಹಾ ಹಾ ಓಕೆ ಅದನ್ನು ವಾಪಸ್ ಕೇಳಿದ್ದೆ ನಾನು ಹಾ ಯಾವಾಗ ಕೇಳ್ತೀರಿ ವಾಪಸ್ಸು ವಾಪಸ್ 15ರಲ್ಲೂ ಕೇಳಿದ್ದೇನೆ ಅದು 2015ರಲ್ಲಿ ಹೌದು 15ರಲ್ಲೂ ಕೇಳಿದ್ದೇನೆ 16ರಲ್ಲೂ ಕೇಳಿದ್ದೇನೆ ರೇರಾ ಕಮಿಷನ್ ಅದು ಅದೇ ಡೈಲಾಗ್ ನಡೀತಾ ಇತ್ತು ಅವರೇನೋ ವ್ಯವಹಾರ ಮಾಡ್ತಾ ಇದ್ರು ಟ್ರಾನ್ಸ್ಫರ್ಸ್ ವ್ಯವಹಾರ ಮಾಡ್ತಾ ಇದ್ರು ಎಕರೆಗಟ್ಟಲೆ ತೋಟ ಗೆಸ್ಟ್ ಹೌಸ್ ಹೋಮ್ ಸ್ಟೇ ಎಲ್ಲ ಚಿಕ್ಕಮಗಳೂರು ಹತ್ರ ಮಾಡಿದ್ದಾರೆ ಸೊ ಅದೇ ರೀತಿ ನಡೀತಾ ಇತ್ತು 2021ರಲ್ಲಿ ಒಂದ್ಸರಿ ನನಗೆ ಇದೇ ಚೇತನ್ ಮತ್ತೆ ಅವರು ಕರೆದ್ರು ಯಾವ ಚೇತನ್ ಬಗ್ಗೆ ಹೇಳ್ತಾ ಇದ್ರಿ ಯಾ ವರದಿಗಾರ ಈಗ ರಾಮುಲ್ ಅವರ ಓಕೆ ಓಕೆ ಜೊತೆ ಇರ್ತಾರೆ ಸೊ ಅವರು ಕರೆದ್ರು 2021ರಲ್ಲಿ ಕರೆದು ಕೊಡ್ತೇವೆ ಸೆಟ್ಲ್ಮೆಂಟ್ ಮಾಡೋಣ ಅದಕ್ಕೆ ಇನ್ನು ಮುಂದಕ್ಕೆ ಏನು ಹೋಗೋದು ಬೇಡ ರಿಲೇಷನ್ ಹಾಳಾಗೋದು ಬೇಡ ಅಂತ ಹೇಳಿದರು ಸೊ 21ರಲ್ಲಿ ಅದು ಮರುದಿವಸ ಅದು ಆಗಲಿಲ್ಲ ಸೊ ನಾನು ಹೋದೆ ಮತ್ತು ನಾನು ಅದನ್ನು ಸ್ವಲ್ಪ ಸಮಯ ನಾನು ಸಹ ಒಂದು ನನ್ನ ಜೀವನದಲ್ಲಿ ಒಂದು ನಡೆದ ದುರ್ಘಟನೆ ಅಂತ ನಾನು ದೂರ ಇದ್ದೆ ಓಕೆ ಸೊ ಆ ದುರ್ಘಟನೆಗೆ ಸಂಬಂಧಪಟ್ಟು ಕೆ ಆರ್ ಶ್ರೀನಿವಾಸ್ ಅವರು ಒಳ್ಳೆ ಮಾತು ಹೇಳಲಿಲ್ಲ ಸೊ ಇನ್ನೊಬ್ರು ಅಂದ್ರೆ ಒಂದು ಸಾಂತ್ವನ ಕೂಡ ಇಲ್ಲ 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 ನಿಮ್ಮ ಸ್ನೇಹಿತನಿಂದ ಸಿಗ್ಲಿಲ್ಲ ಅನ್ನೋ ನೋವಿದೆ ನಿಮಗೆ ನೋವಿದೆ ಸೊ ಆ ನೋವಿದ್ರು ನಾನೇನು ಅದನ್ನು ಹೇಳ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ಇನ್ನೊಬ್ರು ಒಬ್ರು ಐ ಎ ಎಸ್ ಅಧಿಕಾರಿ ಒಬ್ರು ನಾನ್ ಕರಪ್ಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದ್ದು ಭಾರಿ ಒಂದು ಒಳ್ಳೆ ಅಧಿಕಾರಿ ಈಗ ರಿಟೈರ್ಡ್ ಆದ್ರು ಸೊ ಅವರ ಹತ್ರ ಇವರು ಹೇಳಿದ್ರು ಆ ವಿಷಯ ಸೊ ಆಗ ಅವರು ಹೇಳಿದ್ರು ಈ ಹಣವನ್ನು ಇಷ್ಟು ದುಡ್ಡ ಹಣ ಯಾಕೆ ಬಿಡ್ತಿ ಯಾವ್ದಾದ್ರು ಅನಾಥಾಶ್ರಮಕ್ಕಾದ್ರೂ ಕೊಡ್ಬೋದು ಎಲ್ಲಿಯಾದ್ರೂ ಕೊಡ್ಬೋದು ಸದುಪಯೋಗ ಆಗುತ್ತೆ ಯಾಕೆ ಬಿಡುದು ಅಂತ ಸೊ ಈಗ ನಾನು ಆಲ್ರೆಡಿ CBIಗೆ ITಗೆ ಲೋಕಾಯುಕ್ತಕ್ಕೆ ಎಲ್ಲದಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ ಆಲ್ರೆಡಿ FIR ಆಗ್ತಾ ಇದೆ ಸೊ ನೋಡುವ ಏನಾಗ್ತದೆ ಓಕೆ ಈಗ ನೀವು ಹಣವನ್ನು ಕೊಡ್ತೀರಿ ಆದರೆ ನಾ ಹಣ ಸಾಲ ತೊಗೊಂಡಿದ್ದೀನಿ ರೀ ಅಂತ ಏಕಾಏಕಿ ಹೇಳ್ತಾರೆ ಯಾಕೆ ಹಂಗೆ ಹೇಳ್ತಾರೆ ತಪ್ಪಿಸ್ಕೊಳ್ಳೋ ಪ್ರಯತ್ನವ ನಿಮಗೆ ಈ ರೀಸೆಂಟಾಗಿ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ
ಹೌದು ಅವರು ಆಗ ಬೇರೆವರ ಮುಖಾಂತರ ಹೇಳ್ತಾರೆ ಅವನು ಜಾಸ್ತಿ ಹಣ ಕೇಳಿದ್ರೆ ಜೈಲಿ ಕಳಿಸ್ಲಿಕ್ಕೆ ಗೊತ್ತು ನನಗೆ ಕೆಪಾಸಿಟಿ ಇದೆ ಅಂತ ಹಾ ಓಕೆ ನನಗೆ ಜೈಲಿ ಕಳಿಸೋ ಕೆಪಾಸಿಟಿ ಈ ಪಕ್ಕನೇ ಈಗ ಜೈಲಿಗೆ ಹೋಗೋದಾದ್ರೆ ಒಟ್ಟಿಗೆ ಹೋಗಬಹುದಲ್ಲ ಎಲ್ಲರೂ ಹಾ 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 ಎಷ್ಟು ಜನರು ಇದ್ದಾರೆ ಎಲ್ಲರೂ ಜೈಲಿಗೆ ಹೋಗಲಿ ಎಲ್ಲರೂ ಒಂದ್ಸಾರಿ ಜೈಲು ನೋಡಿ ಬರಲಿ ಅವತ್ತು 21 ದಿವಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಸಾಹೇಬರ ಅಧಿಕಾರ ಅವಧಿಯಲ್ಲಿ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಟ್ ಕೆಆರ್ ಶ್ರೀನಿವಾಸ್ ಹೇಳ್ತಿದ್ರು ಅವರ ನಿರ್ದೇಶನದಂತೆಯೇ ನಾನು ನಡೆಯುವುದು ಅಂತ ಅವರ ಮನೆಗೆ ಹೋಗುದು ಅವರ ಮನೆಯಿಂದ ಬರೋದು ಕಾರ್ಯದರ್ಶಿ ಅಂತ ಹೇಳುವಾಗ ಹೋಗಬೇಕಲ್ಲ ಕರೆಕ್ಟ್ ಸೋ ಹೋಗ್ತಿದ್ರು ಹಣದ ಬ್ಯಾಗ್ ನಮ್ಮತ್ರ ತರಿಸ್ತಿದ್ರು ಹೋಗ್ತಿದ್ರು ಬರುವಾಗ ಹಣದ ಬ್ಯಾಗ್ ಇರ್ತಿರಲಿಲ್ಲ ಅದು ಎಲ್ಲಿ ಮುಟ್ಟಿಸ್ತಿದ್ರು ಅಂತ ಅವರಿಗೆ ಗೊತ್ತು ಬಟ್ ಅವರ ನಿರ್ದೇಶನದಂತೆ ನಡೆಯುತ್ತಿದ್ರು ಅಂತ ಹೇಳ್ತಿದ್ರು ಅಂದ್ರೆ ನೀವು ಅಪಾರ ಪ್ರಮಾಣದ ಹಣವನ್ನು ನೋಡಿದಿರಿ ಹಾಗೆ ಆ ತುಂಬಾ ನೋಡಿದೆ ಸಿಕ್ಕಾಪ ನೀವು ಜೀವನದಲ್ಲಿ ಅತಿ ಹೆಚ್ಚು ಹಣವನ್ನು ಆ ಸಮಯದಲ್ಲಿ ನೋಡಿದಿರಿ ನೋಡಿದೆವು ನೋಡಿದೆವು ಓಕೆ ಕೋಟಿ ಗಟ್ಟಲೆ ರೂಪಾಯಿ ರಾಶಿ ಹಾಕಿದ್ ನೋಡಿದೆವು ಆ ಹಾ ಓಕೆ ಈಗ ನೀವು ಶ್ರೀನಿವಾಸ್ ಅವರ ಜೊತೆ ಮಾತನಾಡಿ ಎಷ್ಟು ಸಮಯ ಆಯ್ತು ಕೊನೆ ಬಾರಿ ಮಾತನಾಡಿದ್ದೆ ಯಾವಾಗ ನಾನು 21 ರ ನಂತರ ಮಾತಾಡಲಿಲ್ಲ ಅವರ ಹತ್ರ 2021 ರಲ್ಲ ಅವರು ಬೇರೆವರ ಮುಖಾಂತರ ಮಾತಾಡಿದ್ದಾರೆ ಈಗ ಮೊನ್ನೆ ನನ್ನ ಹತ್ರ ಅಲ್ಲ ಬೇರೆವರ ಮುಖಾಂತರ ನನಗೆ ಥ್ರೆಟ್ ಕೊಡಿಸಿದ್ದಾರೆ ವಾಟ್ ಹಿ ಸೆಡ್ ಅವನು ದುಡ್ಡು ಕೇಳಿದ್ರೆ ಇನ್ನು ಜೈಲಿಗೆ ಹೋಗಬೇಕಾದಿತ್ತು ಅಂತ ಮತ್ತೆ ಅವನು ಏನು ಮಾಡ್ತಾನೆ ಮಾಡ್ಕೊಳ್ಳಿ ನನಗೆ ನಿಮ್ಮ ಪ್ರಕಾರ ಯಾಕಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ ಅವರ ಹತ್ರ ಅಪಾರ ಪ್ರಮಾಣದ ಹಣ ಇದೆ ಅಂತ ಹೇಳ್ತೀರಿ ಆಮೇಲೆ ಅವರ ಊರಿನಲ್ಲಿ ಬಹಳಷ್ಟು ಏನು ಕಾಫಿ ಎಸ್ಟೇಟ್ಗಳಿದ್ದಾವೆ ಅಂತ ಹೇಳ್ತೀರಿ ಸರ್ ಯಾರಿಗಾದರೂ ತಕೊಂಡ ಹಣ ಅಷ್ಟು ಸುಲಭದಲ್ಲಿ ವಾಪಸ್ ಕೊಡ್ಲಿಕ್ಕೆ ಇವತ್ತು ಅಲ್ಲ ಅವರಿಗೆ ಭಯ ಕೂಡ ಇರಬೇಕಲ್ಲ ಅವರು ಅಪರಾಧ ನಿವೃತ್ತ ಅಧಿಕಾರಿ ಅಂತ ಒಂದು ಇದು ಇದೆ ಅವರಿಗೆ ಏನಾಗಲ್ಲ ಅಂತ ಬಟ್ ಅವರಿಗೆ ಕಾನೂನು ಸರಿಯಾಗಿ ಗೊತ್ತಿಲ್ಲ ನಿವೃತ್ತ ಅಧಿಕಾರಿ ಆದ್ರೂ ನರೇಂದ್ರ ಮೋದಿ ಅವರ ಈಗ ಅದು ಈ ಗವರ್ಮೆಂಟ್ ಅಲ್ಲಿ ನಿಮಗೆ ಆಶ್ಚರ್ಯ ಆಗ್ಲಿಲ್ವಾ ಸರ್ ನಿಮಗೆ ಆಶ್ಚರ್ಯ ಆಗ್ಲಿಲ್ವಾ ಇಂಥ ಒಬ್ಬ ಆತ್ಮೀಯ ಸ್ನೇಹಿತ ನನಗೆ ಯಾಕೆ ಉಲ್ಟಾ ಹೊಡೆದ ಅಂತ ಹೇಳಿ ಇಲ್ಲ ಸರ್ ಅವರ ಗುಣನೇ ಆ ರೀತಿ ಅಂತ ಕಾಣುತ್ತೆ ತುಂಬಾ ಜನ ಹೇಳಿದ್ರು ಇದು ಸುಖ ಸುಮ್ಮನೆ ನಿನ್ನೆ ಮೊನ್ನೆ ಪರಿಚಯ ಆದವ್ರು ಮಾಡುವಂತ ಕುದುರಿಸುವಂತ ವ್ಯವಹಾರ ಅಲ್ಲ ಅಲ್ಲ ಅಲ್ವೇ ಜೀವಕ್ಕೆ ಜೀವ ಕೊಟ್ಟು ನೀವು ಅವ್ರ ಬೆನ್ನೆಲುಬಾಗಿ ನಿಂತಾಗ ಅವರು ಹೀಗೆ ಏಕಾಏಕಿ ದೂರ ಸರಿತಾರೆ ಅಂತ ಹೇಳಿದ್ರೆ ಏನು ನಿಮ್ಮಿಂದ ಅಪಾಯ ಇದೆ ಅಂತ ದೂರ ಸರಿದ್ರ ಅಥವಾ ಈ ವ್ಯಕ್ತಿ ನಂಬ್ಲಿಕ್ಕೆ ಆಗಲ್ಲ ಇನ್ ಮುಂದೆ ಅಂತಾನ ಅಥವಾ ಇವ್ರ ಜೊತೆಗಿದ್ರೆ ಇನ್ನಷ್ಟು ನಂಗೆ ಕಷ್ಟ ಆಗತ್ತೆ ಅಂತಾನ ಏನಂತ ಅರ್ಥ ಮಾಡ್ಕೊಳ್ಬಹುದು ಒಂದು ಡೌಟ್ ಬರುತ್ತಲ್ಲ ನಮ್ಮನ್ನ ಹತ್ತಿರ ಮಾಡಿದ್ರೆ ಹಣ ಕೊಡ್ಲೇಬೇಕಲ್ಲ ನಾವು ಹಣದ ಬಗ್ಗೆ ಕೇಳ್ತಾ ಇರ್ತೇವೆ ಅದೊಂದೇ ಕಾರಣ ಅಂದ್ರೆ ಅವರಿಗೆ 3.5 ಕೋಟಿ ರೂಪಾಯಿ ಈಗ ಉಳಿಸಬೇಕು 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 ಓಕೆ ಈಗ ನೀವು ಅವರ ಜೊತೆಗಿರುವಂತ ಬೇರೆ ಯಾರಿಗೂ ಕೇಳಲಿಲ್ವಾ ಇಲ್ಲ ನಾನು ಅವರ ಜೊತೆಗಿದ್ದವರು ತುಂಬಾ ಜನ ನನಗೆ ಫೋನ್ ಮಾಡಿದ್ರು ಅದನ್ನು ಮುಂದುವರಿಸಬೇಡ ಓಕೆ ಈಗ ನಾನು ಹೇಳಿದೆ ಎಕ್ಸಾಂಪಲ್ ಮಳವಳ್ಳಿ ಶಿವಣ್ಣ ಚೇತನಾರ್ ಅದೇ ರೀತಿ ಈ ಆರ್ಟಿಒದವರು ಅವರು ಅವರ ಬೇರೆಯವರ ಕಡೆಯಿಂದ ಮಾತಾಡಿಸಿದ್ರು ಸೊ ಇದೇ ರೀತಿ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಪೊಲೀಸ್ ಅಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಮಾತಾಡಿಸ್ತಾ ಇದ್ದಾರೆ ಬಟ್ ನಾನು ಯಾವುದಕ್ಕೆ ಎಂಟರ್ಟೈನ್ ಮಾಡ್ತಾ ಇಲ್ಲ ತಪ್ಪು ತಪ್ಪೇ ನಾನು ತಪ್ಪು ಮಾಡಿದ್ದೇನೆ ನಾನು ಇದಕ್ಕೆ ಸಾಥ್ ಕೊಟ್ಟು ತಪ್ಪು ರಿಪೆಂಟ್ ಇದೆ ಎಸ್ ಒಂದು ಗಿಲ್ಟಿ ಇದೆ ಗಿಲ್ಟಿ ಇದೆ ಪಾಪ ಪ್ರಜ್ಞೆ ಇದೆ ಹೌದೌದು ಓಕೆ ಅದರಿಂದ ಹೊರಗೆ ಬರೋಕೆ ಯಾವ ರೀತಿ ಪ್ರಯತ್ನ ಪಡ್ತೀರಿ ತಾವು ನಾನು ಇದನ್ನು ಕಾನೂನು ಪ್ರಕಾರ ಹೋಗ್ತಾ ಇದ್ದೇನೆ ಹಾಂ 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 ನಾನು ಭೈರತಿ ಸುರೇಶ್ ಅವರ ಆಪ್ತರಿಗೆ ಸಹ ಫೋನ್ ಮಾಡಿ ಹೇಳಿದ್ದೆ ಈ ರೀತಿ ನಾನು ಕಡೂರು ಸುರೇಶ್ ಅವರಿಗೆ ಹೇಳಿದ್ದೆ ಒಂದು 5 ದಿವಸ ಮೊದಲು ನಾನು ಹೇಳಿದ್ದೆ ಲೋಕಾಯುಕ್ತಕ್ಕೆ ಹೋಗ್ತಾ ಇದ್ದೇನೆ ಮತ್ತು ಸಿಬಿಐಗೆ ಕಂಪ್ಲೇಂಟ್ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು ತಪ್ಪು ತಪ್ಪೆ ಗೋ ಅಹೆಡ್ ಅಂತ ಹೇಳಿದ್ರು ಅವರು ಗೋ ಅಹೆಡ್ ಅಂತ ಹೇಳಿದ್ರು ಹಾಗಾಗಿ ನನಗೆ ಇನ್ಯಾಕೆ ಭಯ ಅನ್ಕೊಂಡು ಬಂದಿದ್ರಿ ಓಕೆ ಈಗ ನಿಮಗೆ ಈ ಮುಂಚೆ ಕೂಡ ಇದು ಸರಿಯಾದ ಪ್ರಮಾಣದಲ್ಲಿ ವಿಚಾರಣೆ ಆಗಲ್ಲ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ ಆದರೆ ಅದು ಕೂಡ ಕೇಸ್ ಮುಚ್ಚಾಕ್ತಾರೆ ಈ ಕೇಸ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತೆ ಒಂದು ಲಾಜಿಕಲ್ ಎಂಡ್ ತಲುಪುತ್ತೆ ಅನ್ನೋ ವಿಶ್ವಾಸ ನಂಬಿಕೆ ಭರವಸೆ ತಮಗಿದೆಯಾ ಈಗ ಇದೆ ಸರ್ ಈಗ ಯಾಕಾಗಿ ಯಾವ ಕಾರಣಗಳಿಗಾಗಿದೆ ಅಂತೀರಿ ಒಂದನೇದು ನಾನು ಕರೆಕ್ಟ್ ಜಾಗಕ್ಕೆ ಬಂದೇನೆ ಅಂತ ಒಂದು ವಿಶ್ವಾಸ ಪವರ್ ಟಿವಿಗೆ ಓಕೆ ಥ್ಯಾಂಕ್ ಯು ಫಸ್ಟ್ ಥಿಂಗ್ ಥ್ಯಾಂಕ್ಸ್ ಫಾರ್ ಟ್ರಸ್ಟಿಂಗ್ ಸೆಕೆಂಡ್ ಈಗದ್ದು ಲೋಕಾಯುಕ್ತ ಈಗ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಒಂದು ಇನ್ನು ಸಿಬಿಐ ಈಗ ತುಂಬ ಬಲವಾಗಿದೆ ಐ ಟಿ ಬಲವಾಗಿದೆ ಈಗ ಅದೆಲ್ಲ ಡಿಪಾರ್ಟ್ಮೆಂಟ್ಗಳು ಬಲವಾಗಿದೆ ಇವನ್ ಕೆ ಆರ್ ಶ್ರೀನಿವಾಸ್ ಅವರ ಹಣ ನನ್ನ ಹತ್ರ ಇದೆ ಅಂತ ನನಗೆ 2017-18 ಐ ಟಿ ರೈಡ್ ಆಗಿತ್ತು ಪೇಪರಲ್ಲೆಲ್ಲ ಬಂದಿತ್ತು ಮೀಡಿಯಾದಲ್ಲಿ ಸಹ ಬಂದಿತ್ತು ಸರ್ ನೀವು ಬಹಳ ಉತ್ತಮವಾಗಿ ಜೀವನವನ್ನು ನಡೆಸ್ಕೊಂಡು ಬಂದಂಥವ್ರು ಬಹಳ ಕ್ಲೀನ್ ಶೇವ್ ಆಗಿರ್ತಿದ್ರಿ ಆದರೆ ಈ ಇವತ್ತಿನ ಈ ಗೆಟಪ್ಪು ಕೂಡ ನಿಮಗೆ ನಮಗೆ ಬೇರೆ ಥರ ಕಾಣಿಸುತ್ತೆ ಒಂದು ರೀತಿ ನೀವು ಈ
ಜೀವನವನ್ನು ನೋಡಿದಾಗ ಈ ಅನುಭವವನ್ನು ಗಮನಿಸಿದಾಗ ಏನು ಅನ್ಸುತ್ತೆ ವಾಟ್ ಇಸ್ ದ ಔಟ್ಕಮ್ ವಾಟ್ ಇಸ್ ದ ಟೇಕ್ ಅವೇ ಲೆಸನ್ ಅಂತ ಅನ್ಸುತ್ತೆ ಈ ಎಲ್ಲ ಇನ್ಸಿಡೆಂಟ್ಸ್ಗಳನ್ನ ಗಮನಿಸಿದಾಗ ತಾವು 52 ವರ್ಷದವರಿದ್ದೀರಿ ಹಿರಿಯರಿದ್ದೀರಿ ಏನು ಹೇಳ್ತೀರಿ ಇವತ್ತಿನ ಸಮಾಜಕ್ಕೆ ಸರ್ 360 ಸೆಕೆಂಡಲ್ಲಿ ಜೀವನನೇ ಚೇಂಜ್ ಆಗಿಬಿಡುತ್ತೆ ಸಾರಿ ಸರ್ 360 ಸೆಕೆಂಡ್ಸ್ ಒಳಗೆ ಹಾ ಜೀವನನೇ ಚೇಂಜ್ ಆಗಿಬಿಡುತ್ತೆ ಇದಕ್ಕೆ ನಿದರ್ಶನ ನಾನು ಸ್ವಲ್ಪ ಎಲಾಬರೇಟ್ ಮಾಡಿ ಹೇಳಬಹುದಾ ಇಫ್ ಯು ಡೋಂಟ್ ಅದು ನನ್ನ ಜೀವನದಲ್ಲಿ ನಡೆದ ದುರ್ಘಟನೆ ಅದಕ್ಕೆ ತುಂಬಾ ಏನೇನೋ ಕತೆ ಕಟ್ಟಿದ್ರು ಬಟ್ ರಿಯಾಲಿಟಿ ಬೇರೆ ಇದೆ ಮತ್ತೆ ಐ ಡೋಂಟ್ ವಾಂಟ್ ಟು ಹರ್ಟ್ ಯು ನಿಮ್ಮನ್ನ ಕೇಳಿ ಮನ ನೋಯಿಸಬೇಕು ಅಂತ ಇಲ್ಲ ಇಲ್ಲ ಆದ್ರೆ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಬಂದು ಹೌದ್ರಿ ನನ್ನಿಂದ ಕೂಡ ತಪ್ಪಾಗಿದೆ ಆ ಹಣ ಸಂದಾಯ ಮಾಡೋ ನಿಟ್ಟಿನಲ್ಲಿ ನನ್ನ ಪಾತ್ರ ಇದೆ ಹಾಗಾಗಿ ಅದು ನನ್ನ ತಪ್ಪು ಅಂತ ನೀವು ಮನವರಿಕೆ ಮಾಡ್ಕೊಂಡು ಇವತ್ತು ಬಂದಿದ್ದೀರಿ ಅದು ಒಳ್ಳೆಯ ಬೆಳವಣಿಗೆ ಆದರೆ ಒಂದಿಷ್ಟು ಪಾಠ ಅಂತ ಕಲ್ತಿರ್ತಿರಲ್ಲ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅನ್ನೋ ಕನ್ಫ್ಯೂಷನ್ ಇದೆಯಾ ಅಥವಾ ಕ್ಲಿಯರ್ ಆಗಿದೆಯಾ ಅಥವಾ ನಿಮ್ಮ ಜೀವನದ ಮೇಲೆ ಅದು ಹೆಂಗೆ ಇಂಪ್ಯಾಕ್ಟ್ ಆಯಿತು ಅನ್ನೋದಾದರೂ ಒಂದು ಸಮರಿ ಹೇಳ್ಬೋದಾ ಸರ್ ಜೀವನದ ಮೇಲೆ ತುಂಬ ಇಂಪ್ಯಾಕ್ಟ್ ಆಗಿದೆ ಅದು ಆ ಟೈಮಲ್ಲಿ ನಮಗೆ ಒಂಥರ ಓವರ್ ಕಾನ್ಫಿಡೆನ್ಸ್ ಬರುತ್ತೆ ಇಂಥ ಅಧಿಕಾರಿಗಳ ಸ್ನೇಹ ಮಾಡಿದರೆ ಓವರ್ ಕಾನ್ಫಿಡೆನ್ಸ್ ತುಂಬ ಬರುತ್ತೆ ನಮ್ಮಿಂದ ಏನು ನಡೆಯುತ್ತೆ ಅಂತ ಬಟ್ ಅವರು ಸೋಲಿಸುವಾಗಲೇ ನಮಗೆ ಗೊತ್ತಾಗೋದು ಈ ರೀತಿ ಸೋಲಿಸ್ತಾರೆ ಅಂತ ಅಂದ್ರೆ ಸಮಯ ಬಹಳ ಇಂಪಾರ್ಟೆಂಟ್ ಅಂತೀರಿ ಕಾಲ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅಂತ ನೀವು ಹೇಳ್ತೀರಿ ಓಕೆ ಈಗ ಕೊನೆಯದಾಗಿ ತಮ್ಮ ಉದ್ದೇಶದ ಬಗ್ಗೆ ಕ್ವಿಕ್ ಆಗಿ ಕ್ರಿಸ್ಪ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ತದೆ ಅಂತ ಒಂದು ಅಂದ್ರೆ ಈಗ ನೀವು ಉದಾಹರಿಸಿದಂತ ವ್ಯಕ್ತಿಗಳು ಮೋಸ ಮಾಡಿದಂತವರು ಭ್ರಷ್ಟಾಚಾರದಲ್ಲಿ ನಿರತರಾದಂತವರಿಗೆ ಶಿಕ್ಷೆ ಆಗಬೇಕು ಆದ್ರೆ ಇದರಲ್ಲಿ ಹಣ ಕೊಟ್ಟವರು ಹಣ ತಕೊಂಡವರು ಈ ಕೆ ಆರ್ ಶ್ರೀನಿವಾಸ್ ಮತ್ತೆ ಚೇತನ್ ಇಂಥವರಿಗೆ ಬಿಟ್ಟು ಬಾಕಿಯವರೆಲ್ಲರ ವರ್ಗಾವಣೆ ಬಗ್ಗೆ ಈಗ ಹಾಲ್ಸ್ವಾಮಿ ಅವರು ಅವರ ವರ್ಗಾವಣೆ ಬಗ್ಗೆ ಕೊಟ್ಟಿದ್ದಾರೆ ಮತ್ತೆ ಮಳ್ಳವಳ್ಳಿ ಶಿವಣ್ಣ ಬಾಕಿಯವರು ಎಲ್ಲ ಈ ಭೈರತಿ ಅವರು ಇವರೆಲ್ಲ ಅವರದ್ದು ಏನೋ ವ್ಯವಹಾರಗಳು ಭೂ ವ್ಯವಹಾರಗಳ ಬಗ್ಗೆ ಕೆ ಆರ್ ಶ್ರೀನಿವಾಸ್ಗೆ ಕೊಟ್ಟಿದ್ದಾರೆ ಸೊ ಅವರ ಕೆಲಸ ಆಗಿದೆ ಕೆಲಸದಕ್ಕೆ ಎಲ್ಲ ಅನಿಸಿತ ಈ ವಿಚಾರವನ್ನು ನಾನು ಬಗೆಹರಿಸ್ಕೊಳ್ಬೋದಾಗಿತ್ತು ಅಥವಾ ಮಾತುಕತೆ ಮೂಲಕ ಎಲ್ಲ ಸರಿ ಹೋಗ್ಬೋದಾಗಿತ್ತು ಚುನಾವಣೆ ಸಂದರ್ಭ ಬೇರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಯೋಚನೆಯಿಂದ ಏನಾದರೂ ಮಾತನಾಡೋ ಪ್ರಯತ್ನ ಆಗಿದೆಯಾ ನಿಮ್ಮಿಂದ ಇಲ್ಲ ನನಗೆ ಅಂಥದ್ದು ಚುನಾವಣೆ ಅದು ಇದು ಅಂತ ನಾನು ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ ನನಗೆ ನ್ಯಾಯ ಬೇಕು ನನಗೆ ನನಗೆ ಈಗ ಟೈಮ್ ಇದೆ ನನ್ನ ಟೈಮ್ ತಗೊಂಡು ಬಂದೆ ಗಾಟ್ ಇಟ್ ಸರ್ ಗಾಟ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಟ್ರಸ್ಟಿಂಗ್ ಅಸ್ ಪವರ್ ಟಿವಿಗೆ ಬಂದು ಪವರ್ ಟಿವಿ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಎಲ್ಲ ತಪ್ಪು ಒಪ್ಪುಗಳನ್ನು ಮತ್ತು ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಮತ್ತೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ಮಾತಂದರೆ ನೀನೇನು ಮಾಡ್ಕೊಳ್ಳೋದು ಮಾಡ್ಕೋ ಇದು ಒಂದು ನಾನು ಚಾಲೆಂಜ್ ಆಗಿ ತಗೊಂಡಿದ್ದೇನೆ ಹೌದಾ ಅಂದ್ರೆ ಅವರು ಹೇಳಿರೋದು ಹೌದು ಎದುರಾಳಿಗಳು ಚಾಲೆಂಜ್ ಆಗ್ತಾ ತಗೊಂಡಿದ್ದೀರಿ ಹರ್ಷ ಚಿತ್ರ ಸ್ವೀಕರಿಸ್ತಾ ಇದ್ದೀರಿ ನೀವು ಬಾಡಿ ಲ್ಯಾಂಗ್ವೇಜ್ ಕೂಡ ಹೇಳುತ್ತೆ ಆಲ್ ದ ವೆರಿ ಬೆಸ್ಟ್ ಸರ್ ಒಳ್ಳೆಯದಾಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯಿನಿಂಗ್ ಅಸ್